ಹ್ಯಾಂಡಿಕ್ಯಾಪ್ಸ್ ಹೆಲ್ಪ್ ಮಾಡೋದಿಕ್ಕೆ ಬೇಕರ್ ಕಾಲೋನಿ ಕಟ್ಟೋದಿಕ್ಕೆ ಸರ್ಕಾರ ಇದೆ ಅದಕ್ಕೆಲ್ಲ ನಾನೇ ಕ್ರಿ ಖರ್ಚು ಮಾಡ್ಲಿ ನೀವು ನಿಮ್ಮ ಪ್ರಾಫಿಟ್ ನಲ್ಲಿ ಕೊಟ್ಟರೆ ಸಾಕು ಮಿಸ್ಟರ್ ರಾವ್ ಅದೆಲ್ಲ ಕತೆ ಹೇಳಬೇಡಿ ನನ್ನತ್ರ ನನ್ನ ಪ್ರಾಫಿಟ್ ಏನಿದ್ರು ನನ್ನ ಬ್ರೈನ್ ಯೂಸ್ ಮಾಡಿ ಸಂಪಾದನೆ ಮಾಡಿದ್ದು ಆ ಸಂಪಾದನೆಯಿಂದಲೇ ನಾನು ಇವತ್ತು ನನ್ನ ಮಗನ ಹೆಸರಲ್ಲಿ ಡಿಸ್ಟಿಲರಿ ಶುರು ಮಾಡ್ತಾ ಇರೋದು ಅಂಕಲ್ ಇದಕ್ಕೆ ದುಡ್ಡು ಎಷ್ಟು ಆ 50 ರೂಪಾಯಿ ಇದನ್ನ ಕೊಡಿ ಆವಾಗ 200 ರೂಪಾಯಿ ಆಗುತ್ತೆ ದುಡ್ಡು ಕೊಡ್ತಾರೆ ಇದಕ್ಕೆ ನಮ್ಮ ಡ್ಯಾಡಿ ಕೊಡ್ತಾರೆ ಬೆಳಗ್ಗೆ ಬೆಳಗ್ಗೆ ಟೆನ್ಷನ್ ಮಾಡಬೇಡ ಮರೆ ಅಷ್ಟು ದುಡ್ಡು ಸೆಟ್ಲ್ ಮಾಡ ಮರೆ ಏ ರಮೇಶ ಇಲ್ಲೇನ ಮಾಡ್ತಾ ಇದೀಯಾ ಅಡಿ ಮನೆಗೆ ಸರಿ ದುಡ್ಡು ಸೆಟ್ಲ್ ಮಾಡಿ ಸರ್ ಯಾವ ದುಡ್ಡಯ್ಯ ಡ್ಯಾಡಿ ನಾನು ಈ ಪಕ್ಷಿಗಳನ್ನು ತಗೊಂಡು ಬಿಟ್ಬಿಟ್ಟೆ ಅದರ ಬ್ಯಾಲೆನ್ಸ್ ಇರೋದು ಇಲ್ಲ ಸರ್ ಅಡಿ ಕೊಟ್ಕೋ ಅಲ್ಲ ಸರ್ ನೀವು ಡೆಫ್ ಅಂಡ್ ಡಮ್ ಸ್ಕೂಲ್ ಚೇರ್ಮನ್ ಬ್ಲೈಂಡ್ ಸ್ಕೂಲ್ ಪ್ರೆಸಿಡೆಂಟ್ ಆಗಿ ಒಂದು 10,000 ಡೊನೇಟ್ ಮಾಡಲಿಲ್ಲ ಅಂದ್ರೆ ಏನ್ ಸರ್ ಇದು ನಾನು ಬ್ಲೈಂಡ್ ಸ್ಕೂಲ್ ಚೇರ್ಮನ್ ಆದರೂ ಕೊಡಲ್ಲ ಇಂಡಿಯಾ ದೇಶದ ಪ್ರೆಸಿಡೆಂಟ್ ಆದರೂ ಕೊಡಲ್ಲ ಅಲ್ರಿ ನಮ್ಮನ್ನ ಈ ಸಂಘ ಸಂಸ್ಥೆ ಡೈರೆಕ್ಟರ್ ಪ್ರೆಸಿಡೆಂಟ್ ಮಾಡಿರೋದು ಡೊನೇಷನ್ ಕೊಡಕೇನ್ರಿ ಆ ತರ ಹೆಲ್ಪ್ ಮಾಡ್ತಾ ಹೋದ್ರೆ ದೇಶದಲ್ಲಿ ಕೋಟಿ ಗಟ್ಟಲೆ ಜನ ಇದ್ದಾರೆ ಅವರಿಗೆಲ್ಲ ಹೆಲ್ಪ್ ಮಾಡಕಾಗುತ್ತೇನ್ರಿ ಹುಡುಗರು ಕಿವುಡರು ಹುಡ್ತಾನೆ ಇರ್ತಾರೆ ಅದ್ಯಾರೋ ಹೆಂಗ್ ಸಡ್ಡ ಬಂದ್ಲು ನಾನು ನಿಮ್ಮ ಕಮಿಷನ್ ಗೆ ಫೋನ್ ಮಾಡ್ತೀನಿ ಅದೇನ್ ನೋಡ್ರಿ ಫುಟ್ಪಾತ್ನಲ್ಲ ಮಲಿಕೊಂತಾನೆ ಅದೆಲ್ಲ ನಿಮ್ಗೆ ಯಾಕೆ ನೀನ್ ಮಲಿಕೋ ತಿರುಗು ಅದಲ್ಲಮ್ಮ ಮತ್ತಿನೇನಪ್ಪ ಅವರಮ್ಮ ಈಗ ಇವಲ್ಲ ಅವನಿಗೆ ಊಟ ಯಾರು ಮಾಡಿಸ್ತಾರೆ ಅಕ್ಕಪಕ್ಕದ ಮನೆಯವರು ಇರ್ತಾರಲ್ಲ ಅವ್ರು ಊಟ ಮಾಡ್ತಾರೆ ನಿನ್ಗೆ ನಾಳೆ ಸ್ಕೂಲ್ ಇದೆಯೋ ಇಲ್ವೋ ಇದೆ ಹಾಗಾದ್ರೆ ಮಲಗು ಗೋವಿಂದ ನಿಮ್ ಉಪವಾಸ ಕೂತ್ರೆ ನಿಮ್ಮ ಅಮ್ಮ ಬರ್ತಾಳ ಇವನ್ ಹುಟ್ಟಿದ ತಕ್ಷಣ ಇವರಪ್ಪ ಹೋಗ್ಬಿಟ್ಟ ಈಗ ನೋಡಿದ್ರೆ ಇವರಮ್ಮ ಹೋಗ್ಬಿಟ್ಲು ಪಾಪ ಊಟ ಮಾಡಪ್ಪ ನಡೀರಿ ಹೋಗೋಣ ಏನು ಆಗಿಲ್ಲ ಯಜಮಾನ್ರೆ ನಾ ಆತ್ಕಂಡೆ ಓಹ್ ಮೈ ಗಾಡ್ ಇನ್ ಮೇಲೆ ಅವನು ಮನೇಲಿ ಇರ್ತಾನೆ ನೀನು ಒಳಗಡೆ ಬಾ ಬಾರಪ್ಪ ಡ್ಯಾಡಿ ಗೋವಿಂದನ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ಏಯ್ ಅವನ ಅಕ್ಕ ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ರಮೇಶನ ಜೊತೆ ನಿನ್ನೆ ಸ್ಕೂಲ್ಗೆ ಹೋದ್ರೆ ನಿನಗೆ
ಕೈ ಮೇಲೆ ಕಣ್ಣಲ್ಲಿ ಬರೆ ಹಾಕ್ತೀನಿ ಗೊತ್ತಾಯ್ತಾ ರಮೇಶ ಕೇಳಿದ್ರೆ ನಾನು ಸ್ಕೂಲ್ ಬರಲ್ಲ ಅಮ್ಮನ ಜೊತೆ ಇರ್ತೀನಿ ಅಂತ ಹೇಳಬೇಕು ಏನೋ ಗೋವಿಂದ ಏನಪ್ಪ ಈ ನಾ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ಈಗ ಸ್ಕೂಲ್ ಹೋಗ್ತೀನೋ ನೀನೆ ಕೇಳು ಏ ಬರ ಸ್ಕೂಲ್ ಹೋಗೋಣ ನಾನು ಬರಲ್ಲ ಅಮ್ಮನ ಜೊತೆನೇ ಇರ್ತೀನಿ ನೋಡಪ್ಪ ನೀನು ಯಾಕೆ ಕರ್ಕೊಂಡು ಮನೆಗೆ ನೀನು ಅಮ್ಮ ಬೇಕು ಅಂತ ತಾನೇ ಅವನಿಗೆ ಅಮ್ಮನ ಕಡೆ ತುಂಬಾ ಇಷ್ಟ ಅಂತೆ ನನ್ನ ಜೊತೆನೇ ಇರ್ತಾನೆ ನಿಮ್ಗೆ ಅಮ್ಮನ ಕಂಡ್ರೆ ಇಷ್ಟನಾ ಅಮ್ಮನ ಜೊತೆನೇ ಇರ್ತೀಯಾ ಅಲ್ವೇನು ಟಾಟಾ ತಗೋ ವಿಂಡೋ ಟಾಟಾ ಮಮ್ಮಿ ಇದು ಇಂಡಿಯಾ ಅಲ್ವಾ ಮೈಸೂರಿಲ್ಲೋ ಬರುತ್ತೆ ನಾನು ನೀನು ಇಲ್ಲಿದ್ದೀವಿ ಇಲ್ಲಿಂದ ನಾನು ಬ್ಯಾಂಗ್ಳೂರ್ ಹೋಗಿ ಅಲ್ಲಿಂದ ಬಾಂಬೆ ಹೋಗಿ ಫ್ಲೈಟ್ ಹಿಡಿದು ಆಫ್ರಿಕಾ ದಾಟಿ ಅಟ್ಲಾಂಟಿಕ್ ದಾಟಿ ಅಮೆರಿಕಾ ಲಾಸ್ ಏಂಜಲ್ಸ್ ಯೂನಿವರ್ಸಿಟಿ 3 ವರ್ಷ ಓದಿದ್ರೆ MBA ಡಿಗ್ರಿ ಕೊಡ್ತಾರ ಕಣ ಮತ್ತೆ ಅಲ್ಲಿಂದ ಸ್ಟ್ರೈಟ್ ವಾಪಸ್ ಬ್ಯಾಕ್ ಟು ಮೈಸೂರ್ ಬ್ಯಾಕ್ ಟು ಗೋವಿಂದ ಇಷ್ಟು ದೂರನ ನಾನು ಎಷ್ಟೋ ದೂರ ಇರಬೇಕು ಅನ್ಕೊಂಡಿದ್ದೆ ಇಷ್ಟೇ अर्जेंट फोन सर बेग नम तम तेप हलो यार उमाकांत सर सर ना गोविंद अप अर्ध घंटे लेट आगे बर्तारंते आफीस ಎಷ್ಟು ಫೋಟೋ ಡಾಡಿ ಒಂದು ಸ್ಟ್ಯಾಂಡಿಂಗ್ ಪೋಸ್ ಇರಲೋ ಹಾ ಸರಿ ತೆಗಿಯಪ್ಪ ಇರಿ ಇರಿ ಗೋವಿಂದ ಬಾ ಬೇಗ ಬಾ ಅವನು ಬರಲಿ ಡಾಡಿ ಬಾ ಅಪ್ಪ ಫೋನ್ ಮಾಡಿ ಹೇಳ್ತೀಯಪ್ಪ ಹೇಳಿ ಗೋವಿಂದ ನೋಡು ಇದ ತಗೊಂಡು ಹೋಗಿ ಕಾಲ್ ಇಟ್ಬಿಡ್ ಬಾ ಆ ಥ್ಯಾಂಕ್ ಯು
ಎಲ್ಲಾ ಡೆವಲಪ್ ಮಾಡಿ ಪ್ರಿಂಟ್ ಹಾಕಿ ನಾಳೆನೇ ತಂದು ಕೊಡಬೇಕು. ಹಾ ಏಯ್ ಏನು ಕ್ಯಾಮೆರಾಕ್ಕೆ ಪರದೆ ಹಾಕ್ತಿದೀಯಾ? ಯಾಕೋ ಗೋವಿಂದ್ ಗೋವಿಂದ್ ಜೊತೆ ಒಂದು ಫೋಟೋ ಬೇಕು ನನಗೆ. ಗೋವಿಂದ 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 ನಿಮಗೆ ಬೇರೆ ಕೆಲಸ ಇಲ್ಲ ಅಂತ ಕಾಣ್ತೆ. ಬರ ಹೋಗೋಣ. ಬರ ಮಾಡೋದು 100 ರಷ್ಟಿದೆ ನೋಡಪ್ಪ. ಸರಿ ತೆಗಿಬೇಕು. ಒಡ ಹುಟ್ಟಿದವರು ಕಟ್ ಔಟಿದ್ದಂಗೆ ಇರಬೇಕು. ರೆಡಿ ಫೋಟೋಸ್. ಫೋಟೋಸಲ್ಲಿ ಕೊಡು 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 ಕೊಡು. ಅಪ್ಪ ಚೆನ್ನಾಗಿ ಬಿದ್ದಿದ್ದಾರೆ. ನಾವಿಬ್ರು ತಿಳಿಸ್ಬಿಟ್ಟಿದ್ದಲ್ಲೋ ಆ ಫೋಟೋ ಸರಿಯಾಗಿ ಬರ್ಲಿಲ್ವಂತೆ. ಅದಕ್ಕೆ ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಈ ಫೋಟೋಲಿ ಇಲ್ದಿದ್ರೆ ಏನಂತೆ? ಹೃದಯ ಅನ್ನೋ ಕ್ಯಾಮ್ರಾ ನಿನ್ನ ಫೋಟೋ ತೆಗೆದು ಪರ್ಮನೆಂಟ್ ಆಗಿ ಫ್ರೇಮ್ ಮಾಡಿ ಜೋಪಾನವಾಗಿ ಒಳಗೆ ಇಟ್ಕೊಂಡ್ಬಿಟ್ಟಿದೆ. ಸೊ ಡೋಂಟ್ ವರಿ. ಡಿಯಾ ಡಿಯಾ ಡೋ ಇಟ್ಸ್ ಗೆಟಿಂಗ್ ಲೇಟ್. ಓಕೆ ಬಾ ಏರ್ಪೋರ್ಟ್ ಹೋಗೋಣ. ಆಶಾ ಬಂದೇರಿ. ಇನ್ನೊಂದು ಸಾರಿ ನನ್ನ ಅಪ್ಪ ಅಂತ ಕರೆದ್ರೆ ಒದ್ದು ಸಾಯಿಸ್ಬಿಡ್ತೀನಿ. ಇಷ್ಟು ದಿವಸ ನಾನು ನನ್ನ ಮಗನಿಗೋಸ್ಕರ ನಿನ್ನ ಸಹಿಸಿಕೊಂಡಿದ್ದೆ. ಇನ್ನು 3 ವರ್ಷ ಅವನು ಬರೋದಿಲ್ಲ. ಅವನು ವಾಪಸ್ ಬಂದ ಮೇಲೆ ಮತ್ತೆ ನಿನ್ನ ಮೂತಿಯನ್ನು ನೋಡಬಾರದು. ನಾನೆಲ್ಲೋಗ್ಲಿ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ತಾಯಿ. ಈ ದೇಶದಲ್ಲಿ ನಿನ್ನಂತ ವೇಸ್ಟ್ ಪ್ರಾಣಿಗಳು ಕೋಟಿ ಗಟ್ಟಲೆ ಇದ್ದಾವೆ. ಏನಾದರೂ ಕೆಲಸ ಸಿಗುತ್ತಾ? ಬೆಂಗಳೂರಿನಲ್ಲಿರೋರಿಗೆ ಕೆಲಸ ಇಲ್ಲ, ಎಲ್ಲಿಂದ ಬಂದ್ಬಿಡ್ತಾರೆ. ಕೆಲಸ ಅಂತ ಕೆಲಸ. ಹೋಗೋ. ಯಾರಪ್ಪ ನೀನು? ಗೋವಿಂದ. ಯಾವೂರು ನಿಂದು? ಮೈಸೂರು. ಅಮ್ಮ ಅಪ್ಪ ಎಲ್ಲ ಮೈಸೂರಲ್ಲೇ ಇದ್ದಾರ? ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ. ನೋಡಪ್ಪ, ದೇವರು ಎಷ್ಟು ದೊಡ್ಡವನು, ಒಬ್ಬ ಅನಾಥನ್ನ ಇನ್ನೊಬ್ಬ ಅನಾಥನ ಹತ್ರ ಸೇರಿಸ್ಬಿಟ್ಟ. ಅಂದ್ರೆ ನೀವು ಒಂಟಿನ? ಈಗಿಲ್ಲ, ನೀನು ನನ್ನ ಜೊತೆ ಬಂದ್ಬಿಟ್ಟಿಯಲ್ಲ. ಗೋವಿಂದ ಇಲ್ಲೇ ನಾನು ವಾಚ್ಮನ್ ಕೆಲಸ ಮಾಡ್ತಾ ಇರೋದು. ನೀನು ನನ್ನ ಜೊತೆಲೇ ಇದ್ಬಿಡು, ನಿನಗೆ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ತಾತ, ನಾನಿಲ್ಲಿರೋಕೆ ಮನೆಯವ್ರು ಬಿಡ್ತಾರ? ನೀನು ನನ್ನ ಮೊಮ್ಮಗ ಅಂತ ಹೇಳ್ಬಿಡ್ತೀನಿ. ತಾತ, ಈ ಕೋಟ್ ಹೆಂಗಿದೆ? ಕೋಟು ಓ ಚೆನ್ನಾಗಿದೆ ಚೆನ್ನಾಗಿದೆ. ಒಳ್ಳೆ ಸಾಹೇಬ್ ಬರ್ತಾರ ಕಾಣಿಸ್ತಾ ಇದೀಯ ಮಗ.
ವಾಸನೆ ಇಲ್ವಲ್ಲ. ಓಹ್ ಪ್ಲಾಸ್ಟಿಕ್ ಸುಂದ್ರಿ ಹೇಗೆ ಇದು? ಆ ಬಾಂಗಿ ತಗೊಂಡ್ ಬಾ. ಅಲ್ಲ ಆವತ್ತಿಂದ ನೋಡ್ತಾ ಇದ್ದೀನಿ, ಆ ಚೀಪೆಡ್ ಬಾಂಗಿ ತಿಂತಿರಲ್ಲ ಆ ಸಂಪಂಗಿ ನೋಡಿ, ತಿಂಗಳಿಗೆ ಮೂರ್ ಕಾಸು ಸಂಪಾದನೆ ಇಲ್ದೆ ಹೋದ್ರು ಬಾರಲ್ಲಿ ಕುತ್ಕೊಂಡು ಹಾಯ ಕುಡ್ದು ಮನೆಗೆ ಬರ್ತಾನೆ. ಆ ತಂಗ್ವಿಲ್ ನೋಡಿ, ಡೈಲಿ ಚಿಕನ್ ಮಟನ್ ತಿನ್ಬಿಟ್ಟು ಸ್ಕಾಚ್ ಎಲ್ಲ ಕುಡ್ದು ಬರ್ತಾನೆ. ನೀವು ಇದ್ದೀರಾ ಮನೇಲಿ ಕುತ್ಕೊಂಡು ಬರೀ ಬಾಂಗಿ ತಿಂತೀರಿ. ಸುಂದ್ರಿ ನಿನಗೆ ಬುದ್ಧಿ ಇಲ್ಲ, ಅವರಲ್ಲಿ ಏನ್ ಮಾಡ್ತಾರೋ ಅದನ್ನ ನಾನು ಇಲ್ಲೇ ಮಾಡ್ತೀನಿ. ಅಯೋಗ್ಯರು ಸಾವಿರಾರು ರೂಪಾಯಿ ಸುರಿತಾರೆ, ನೀನು ಐದು ರೂಪಾಯಿ ಬಾಂಗಿಲೋ ಮಜಾ ತಗೊಂತೀನಿ. ಯಾವ್ದು ಮಂಚಿದಿ ಬಾಂಗಿ ಮಜಮು ನೀಕೇಮಿ ತರಿಸು, ಪಾಪೋ ತೀಸ್ಕೊಂಬಾ. ಅಯ್ಯೋ ನನ್ ಕರ್ಮ. ಬಾಂಗಿ ಮಜಮು ಮಜಮಂಟೆ ಮಜಾ ಬಾಂಗಿ ಮಜಾ. ಬಾಂಗಿ ಮಜಾ ಬಾಂಗಿ ಮಜಮಂಟೆ. ತಗೊಳ್ಳಿ. ಸುಂದ್ರಿ ಇದೇನ್ ಇಷ್ಟಪ್ಪ ಈಗ ಹೀಗೆ ಬರುತ್ತೀರಿ? ಹೌದಾ? ಎಂದು ಜುಮ್ಮಕ್ಕ ಜುಮ್ಮ ಆಲಿ ಪತ್ರಿಸಿಲಿ. ಎಷ್ಟೊತ್ತಿನಿಂದ ಸಿಗ್ನಲ್ ಮಾಡ್ತಾ ಕಾಯ್ತಾ ಇದ್ದೀನಿ, ಈಗ್ಲಾ ಬರೋದ್ ನೀನು? ಏನ್ ಮಾಡುದು ರಂಭಕ್ಕೋಲ, ಆ ಮುದ್ಕನ್ಗೆ ಮತ್ ಬರೋವರೆಗೂ ಕಾಯ್ಬೇಕಲ್ವಾ? ಆಲಿ ಪತ್ರಿಸಿಲಿ ಏನದು? ಯಾವಾಗ್ಲೂ ಆಲಿ ಪತ್ರಿಸಿಲಿ ಅಂತ. ಆಲಿ ಪತ್ರಿಸಿಲಿ ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಸುಂದ್ರಿ ಅಂತ. ಯಾ ಬಾತ್ ಹೇ, ಈ ಕಡೆಯಿಂದ ನೋಡಿದ್ರೆ ಮಾಧುರಿ ದೀಕ್ಷಿತ್, ಈ ಕಡೆಯಿಂದ ನೋಡಿದ್ರೆ ಮೀನಾಕ್ಷಿ ಶೇಷಾದ್ರಿ, ಇಲ್ಲಿಂದ ನೋಡಿದ್ರೆ ಸೋನಾಕ್ಷಿ. ನಿನ್ನ ತುಟಿಗಳ ಮುಂದೆ ಡಬು ಕ್ಲೀನ್ ಬಾಯ್, ನಿನ್ನ ಕೆನ್ನೆಗಳ ಮುಂದೆ ಶ್ರೀದೇವಿ ರನ್ ಔಟ್, ನಿನ್ನ ಎಲ್ಲದರ ಮುಂದೆ ಶಿಲ್ಪಾ ಶೆಟ್ಟಿ ಎಲ್ ಬಿ ಡಬ್ಲ್ಯೂ ಹೋಲ್ಸೇಲ್ ಯು ಆರ್ ಲಾಯಿ ಲಪ್ಪ. ಲಾಯಿ ಲಪ್ಪ ಅಂದ್ರೆ? ಲಾಯಿ ಲಪ್ಪ ಅಂದ್ರೆ ಯು ಆರ್ ಬ್ಯೂಟಿಫುಲ್ ಪೀಸ್ ಅಂತ. ಬಾ ಇಲ್ಲಿಂದ ನೆಟ್ಟಿಗೆ ಚಂದ್ರ ಲೋಕಕ್ಕೆ ಹೋಗೋಣ, ಅಲ್ಲಿಂದ ವೀನಸ್ ಜೂಪಿಟರ್ ಮಾರ್ಸ್ ಮರ್ಕ್ಯೂರಿ. ಸೂರ್ಯ ಲೋಕಕ್ ಮಾತ್ರ ಬೇಡ. ನಮಸ್ಕಾರ ಸೆಟ್ರೆ. ಊಟ ಆಯ್ತಾ ಸೆಟ್ರೆ? ಗೋವಿಂದ ಮುರಾರಿ ವೆಂಕಟರಮಣ. ಈ ಪ್ರಪಂಚದಲ್ಲಿರುವರೆಲ್ಲರೂ ರಾಕ್ಷಸರು, ಇವರ ನಡುವೆ ನಾನು ಬದುಕಿರಲಾರೆ. ನಾನು ನಿನ್ನ ಬಳಿಗೆ ಬರಬೇಕು, ನಿನ್ನ ವೈಕುಂಠವನ್ನು ನೋಡಬೇಕು, ನಿನ್ನ ಹಾಗೆ ಗೋಪಿಕಾಸ್ತಿಯ ಜೊತೆ ಆಡಬೇಕು, ಮೊಸರು ಕುಡಿಬೇಕು. ಗೋವಿಂದ 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 ನಿನ್ ಬೇರೆ ಸೇರಿಸ. ಗೋಪಾಲ ಗೋವರ್ಧನ ಗೋವಿಂದ, ನಾನೇ ನಿನ್ನ ಬಳಿ ಬರಬೇಕೆಂದಿದ್ದೆ. ನನ್ನ ಕರೆಗೆ ಹೋಗೊಟ್ಟು ಪ್ರತ್ಯಕ್ಷನಾದಯಾ ಪರಮಾತ್ಮ. ಬಾ ಕೃಷ್ಣ ಬಾ ಕೃಷ್ಣ, ನೀ ಬೇಗನೆ ಬಾರೋ ಕೃಷ್ಣ, ನೀ ಬೇಗನೆ ಬಾರೋ. ಕುಳಿತುಕೋ ನನ್ನೊಡೆಯ. ಶೆಟ್ರೆ ನಾನು ಹೋಗ್ಬೇಕು. ಆಹಾ ಹಾ 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 ಕೃಷ್ಣ ಕೃಷ್ಣ
ಬೇಡ ಶೆಟ್ರೆ ನಾನು ಹೋಗ್ತೀನಿ. ಆಹಾ, ನನಗೆ ಗೊತ್ತಿಲ್ಲವೇ ನಿಮ್ಮ ಆಟ. ನನ್ನಿಂದ ತಪ್ಪಿಸಿಕೊಂಡು ಹೋಗಲು ನೋಡುವಿರಾ? ಕೃಷ್ಣ, ಅಂದು ದ್ವಾಪರ ಯುಗದಲ್ಲಿ ಯಶೋದ ತಾಯಿ ತಮ್ಮನ್ನು ಒರಳು ಕಲ್ಲಿಗೆ ಕಟ್ಟಿ ಹಾಕಿದ ಹಾಗೆ ನಾನು ನಿಮ್ಮನ್ನು ಕಟ್ಟಿ ಹಾಕುವೆ. ಅಯ್ಯಯ್ಯೋ, ಬೇಡ ಶೆಟ್ರೆ, ನನ್ನನ್ನು ಬಿಟ್ಬಿಡಿ. ಕೃಷ್ಣ, ಮುರಾರಿ, ನರಹರಿ, ಗಿರಿಧಾರಿ, ಜನಾರ್ಧನ. ಅಯ್ಯಯ್ಯೋ, ನನ್ನ ಗೋವಿಂದ ಶೆಟ್ರೆ. ಗೋವಿಂದ, ಅದು ನಿಮ್ಮ ಹೆಸರು. ನಮ್ಮಂತ ಭಕ್ತರು ನಿನಗೆ ನಾನಾ ಹೆಸರಿನಿಟ್ಟು ಕರೆಯುತ್ತಿದ್ದೇವೆ. ಆ ಗೋವಿಂದ, ಬಂದೆ. ಇವೆಲ್ಲವೂ ನೀನಿತ್ತ ಭಿಕ್ಷೆ, ನಿನಗೆ ಸಮರ್ಪಿಸುತ್ತಿದ್ದೇನೆ. ಇದೆಲ್ಲವನ್ನೂ ತೆಗೆದುಕೋ ಗೋವಿಂದ, ತೀಸ್ಕೋ ನಾಯನ. ಅಯ್ಯಯ್ಯೋ, ನನಗದ್ಯಾವುದು ಬೇಡ ಶೆಟ್ರೆ. ಪರಮಾತ್ಮ, ಇವೆಲ್ಲವನ್ನು ನೀನು ಬೇಡ ಎಂದರೆ ನನಗೂ ಬೇಡ. ಶೆಟ್ರೆ, ನಿಮ್ ಕಾಲಿಗೆ ಬೀಳ್ತೀನಿ, ನನ್ನನ್ನು ಬಿಟ್ಬಿಡಿ. ಬೆಳಿಗ್ಗೆ ಬೇಗ ಹೇಳ್ಬೇಕು. ಮುಕುಂದ, ಮುರಾರಿ, ನನ್ನನ್ನು ನಿನ್ನ ಜೊತೆ ವೈಕುಂಠಕ್ಕೆ ಕರೆದುಕೊಂಡು ಹೋಗು. ಕೃಷ್ಣ, ಕರೆದುಕೊಂಡು ಹೋಗು. ವಿಠಲ, ಕರೆದುಕೊಂಡು ಹೋಗು. ಪಾಂಡುರಂಗ, ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ, 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 ಜೈ ಜೈ ಕೃಷ್ಣ ಕೃಷ್ಣ. ಹೌದು, ತುಂಬಾ ಚೆನ್ನಾಗಿತ್ತು. ಅದಕ್ಕೇನೆ ನಂಗೆ ವ್ಯಾನ್ ಬಂದಿದ್ ಗೊತ್ತಾಗ್ಲಿಲ್ಲ. ಒಳ್ಳೆ ಟೈಮಲ್ಲಿ ಬಂದು ಕಾಪಾಡಿದ್ರಿ. ಮೊದ್ಲೇ ನಾನ್ ಕುರುಡಿ, ಇನ್ನು ಈ ವ್ಯಾನ್ ಬೇರೆ ಬಂದು ಗುದ್ದಿ ಕೈಯೋ ಕಾಲ ಮುರಿದಿದ್ರೆ ಜೊತೆ ಕುಂಟಿನೂ ಆಗ್ತಿದ್ದೆ. ನೀವು ಎಲ್ಲಿ ಹೋಗ್ತಿರೋದು? ದೇವಸ್ಥಾನಕ್ಕೆ. ಬನ್ನಿ, ನಾನೇ ಬಿಟ್ಟು ಬರ್ತೀನಿ. ಇಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ನನಗೆ ರೂಢಿ ಇದೆ. ಅಲ್ಲ, ನಿಮ್ಮ ಅಕ್ಕನೋ ತಂಗಿನೋ ಯಾರಾದರೂ ನಿಮ್ ಜೊತೆ ಬರಬಾರ್ದಾ? ನನಗೆ ಅಕ್ಕ ತಂಗಿ ಯಾರೂ ಇಲ್ಲ. ಅಣ್ಣ ತಮ್ಮ ಇಲ್ಲ. ಅಮ್ಮ ಮತ್ತೆ ಅಪ್ಪ? ಅಪ್ಪ ಇದ್ದಾರೆ, ಅವ್ರಿಗೆ ಕೆಲಸ ಜಾಸ್ತಿ. ಏನ್ ರಾಮಣ್ಣ, ಕಾಫಿ ಆಯ್ತಾ? ಆಯ್ತು ಕಸ್ತೂರಿ. ಕಸ್ತೂರಿ ಕರೆದ್ರ? ಇಲ್ಲ, ನಿಮ್ ಹೆಸರು ಗೊತ್ತಾಯ್ತು, ತುಂಬಾ ಚೆನ್ನಾಗಿದೆ. ನಿಮ್ ಹೆಸರೇನು? ಗೋವಿಂದ್. ಗೋವಿಂದ್. ಕಸ್ತೂರಿ, ಇಲ್ಲಿ ಎಷ್ಟೊತ್ತವರೆಗೂ ಇರ್ತೀಯಾ? ಸಂಜೆ 7 ಗಂಟೆವರೆಗೂ ಇರ್ತೀನಿ. ಸಂಜೆ 7 ಗಂಟೆಗೆ ಬಂದು ನಾನು ನಿಮ್ ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ. ಅಯ್ಯೋ, ಏನು ಬೇಡ, ನನಗೆ ದಾರಿ ಗೊತ್ತು. ದಿನ ಒಬ್ಬನೇ ಓಡಾಡಿ ಅಭ್ಯಾಸ ಇದೆ. ಪರವಾಗಿಲ್ಲ, ಸಂಜೆ 7 ಗಂಟೆಗೆ ಬರ್ತೀನಿ. ಬರ್ಲಾ ತಾತ? ಅವಳು ನೋಡಕ್ಕೆ ಅಷ್ಟು ಮುದ್ದಾಗ ಅವಳೆ ಗೊತ್ತಾ? ಇನ್ನೊಂದ್ಸಾರಿ ನೋಡ್ಬೇಕು ತಾತ. ಅವಳನ್ನ ನೋಡ್ತಾ ಇದ್ರೆ ಒಳ್ಳೆ ತಾವಳೆ ಹೂ ನೋಡ್ದಂಗ ಆಯ್ತದೆ. ಅವಳು ನಗ್ತಾ ಇದ್ರೆ ಮುಂಜಾನೆ ಮಂಜ್ ಮೇಲೆ ಬೆಳಗ್ ಬಿದ್ದಂಗೆ
ಏನ್ಲಾ ಕವಿ ಆಗ್ಬಿಟ್ಟಿದ್ದೀಯಾ? ಏನ್ ಸಮಾಚಾರ? ಏನಿಲ್ಲ ತಾತ, ಇಷ್ಟೆಲ್ಲ ಇದ್ದು ಆ ದೇವ್ರು ಮೋಸ ಮಾಡ್ಬಿಟ್ನಲ್ಲ ತಾತ, ಪಾಪ ಕಣ್ಣೇ ಇಲ್ಲ ಅವಳಿಗೆ. ಕಂಡಿಲ್ದಿದ್ರೆ ಏನಾಯ್ತು ಮಗ? ಕಣ್ಣಿತ್ತು ನಾವ್ ಏನ್ ಸಾಸಿದೀವಿ, ಏನ್ ಮಾಡಿದೀವಿ? ಈ ಕಣ್ಣಿಂದ ನಾವೆಂತೆಂತ ಅನ್ಯಾಯ ನೋಡ್ತಾ ಇದ್ದೀವಿ. ಅವಳಿಗೆ ಆ ಚಿಂತೆನೇ ಇಲ್ವೇ? ಅದೇನಾದ್ರೂ ಇರ್ಲಿ ತಾತ, ಮನುಷ್ಯನಿಗಂತೂ ಕಣ್ಣಿರ್ಲೇಬೇಕು. ಏನ್ ಮಾಡಕ್ಕಾಗುತ್ತಪ್ಪ, ನಾವು ಕಣ್ಣು ಕೊಡಕ್ಕಾಗುತ್ತಾ? ಗೊತ್ತಾಯ್ತು, ನೀನ್ ಹೋಗಿ ಮಲ್ಕೋಗಪ್ಪ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾನು ಮಂಡ್ಯದಿಂದ ಬರ್ತಾ, ಯಾರೋ ಜೇಬಿಗೆ ಕತ್ರಿ ಹಾಕ್ಬಿಟ್ರು, ಒಂದ್ 10 ರೂಪಾಯಿ ಇದ್ರೆ ಕೊಡೋಣ. ಮಂಡ್ಯದಿಂದ ಬರ್ತಾ ತಾನೆ? ಬಾ ಕೂತ್ಕೋ, ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಬಿಟ್ಬಿಡ್ತೀನಿ. ನಾನು ಮಂಡ್ಯಕ್ ಬಂದ್ ಏನ್ ಮಾಡ್ಲಿ? ಯೋ, ನೀನೇ ಹೇಳಿದ್ಯಲ್ಲಪ್ಪ ಮಂಡ್ಯದಿಂದ ಬರ್ತಾ ಪಿಕ್ ಪ್ಯಾಕ್ ಆಗೋಯ್ತು ಅಂತ. ಬರ್ತಾ ಆಯ್ತು ಅಂದೆ, ತಿರ್ಗಾ ಮಂಡ್ಯಕ್ ಹೋಗ್ಬೇಕು ಅಂದ. ಯೋ ಹೋಗ, ಯೋ ಇತ್ತೀಚೆಗೆ ಜನ ಬಹಳ ಬುದ್ಧಿವಂತರ ಆಗ್ಬಿಟ್ರಪ್ಪ. ಯಾರು? ನಾನು ಕಸ್ತೂರಿ, ಗೋವಿಂದು. ನಿನ್ನ ಅಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಅಡಿ ಮನೆಗೆ ಬಿಡ್ತೀನಿ. ಬರ್ತೀನಿ. ಕಸ್ತೂರಿ, ದೀಪ ಆರೋಯ್ತು, ಹುಷಾರು. ನನ್ ದೀಪ ಆರಿದ್ರು ಒಂದೇ, ಉರಿದ್ರು ಒಂದೇ. ಕಸ್ತೂರಿ, ಈ ಪಟಗಳೆಲ್ಲ? ಹೌದು, ನಾನೇ ಕೊಂಡ್ಕೊಂಡಿದ್ದು. ಕಣ್ಕಂದಿರೋ ನನಗೆ ಇದೆಲ್ಲ ಯಾಕೆ ಅನ್ಕೋತೀಯ? ಪ್ರಕೃತಿ ತುಂಬಾ ಸುಂದರವಾಗಿದೆ ಅಂತ ಎಲ್ರು ಹೇಳ್ತಾ ಇರ್ತಾರೆ. ಈ ಬೆಟ್ಟ ಗುಡ್ಡ ಮರ ಗಿಡ ಚರಿ ಇವೆಲ್ಲ ನಮಗ್ ದೇವ್ರು ಕೊಟ್ಟಿರೋ ಸುಂದರವಾದ ಉಡುಗೊರೆ ಅಂತಾನು ಹೇಳ್ತಾರೆ. ಇದನ್ನೆಲ್ಲ ನೋಡೋ ಭಾಗ್ಯ ಅಂತೂ ನನಗಿಲ್ಲ. ಅದಕ್ಕೆ ಈ ಸುಂದರವಾದ ಉಡುಗೊರೆ ಎಲ್ಲ ನಮ್ಮನೇಲೂ ಇರ್ಬೇಕು ಅಂತ ನಾನೇ ಕೊಂಡ್ಕೊಂಡಿದ್ದೀನಿ. ಕಸ್ತೂರಿ, ಇದನ್ನೆಲ್ಲ ನೋಡ್ಬೇಕು ಅಂತ ಆಸೆನಾ? ಆದ್ರೆ ಹಾಗ್ ನೋಡೋದು? ನಾನ್ ತೋರಿಸ್ತೀನಿ. ನಾನು ಇದೆಲ್ಲ ನೋಡಕ್ ಸಾಧ್ಯನಾ? ನಿಜವಾದ ಸೊಬಗು ಸೌಂದರ್ಯ ಇರೋ ಕಡೆ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೋರಿಸ್ತೀನಿ.
ಕಸ್ತೂರಿ, ನಾನು ಬರಲ್ಲ. ಊಟ ಮಾಡ್ಕೊಂಡು ಹೋಗುವಂತೆ ಬಾ ಗೋವಿಂದು. ಬೇಡ ಬೇಡ, ನಾಳೆ ಬರ್ತೀನಿ. ಹಾ ಕಸ್ತೂರಿ, ನಾಳೆ ನಿನ್ನನ್ನ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ, ಬರಲ್ಲ. ಚೆನ್ನಾಗಿ ವಿಚಾರಿಸ್ಕಂತಿದಿರಲ್ಲ, ಬಿಡೋಣ ಕೈಲಾಸ. ಒಳಗ್ ಬರಪ್ಪ. ಓ ಯಾಕೆ ಲೇ ಕಸ್ತೂರಿ, ನಮ್ ಸ್ನೇಹಿತರು ಬಂದವ್ರೆ, ಕುಂತ್ಕಂಡ್ರಿ. ಏನಾರ ಊಟದ ವ್ಯವಸ್ಥೆ ಮಾಡಿ. ತುಂಬಾ ದೊಡ್ಡ ಮನ್ಸಮ್ಮ, ನಾನ್ ತುಂಬಾ ಚಂದಾಗಿ ವಿಚಾರಿಸ್ಕೊಂಡವ್ರೆ. ಏ ಬಿಡೋಣ, ಅದೆಲ್ಲ ಹೇಳ್ಬೇಕಾ? ತಗೋ ಇನ್ನೊಂದ್ ರೌಂಡ್ ಹಾಕು. ಲೇ ಕಸ್ತೂರಿ, ಒಂದ್ ತಟ್ಟೆ ಉಪ್ಪಿನಕಾಯಿ ತಾತ. ಅಪ್ಪ ಉಪ್ಪಿನಕಾಯಿ. ನನ್ ಮಗಳು ಕಸ್ತೂರಿ. ಕಸ್ತೂರಿ ನಮ್ಗೆ ಗೊತ್ತಿಲ್ವಾ, ಎಳೆ ಮೊಗ್ಗಿನ ನೋಡ್ತಾ ಇದೀವಿ. ಈಗ ಹೂವ ಹೂವ ಆಗ್ಬಿಟ್ರವಳೆ. ಇಂತ ದುಂಡು ಮಲ್ಗೆ ಹೂನ ಬಿಸ್ಲಲ್ಲಿ ಹೂ ಮಾರಕ್ ಕಳಿಸ್ತೀಯಲ್ಲ, ಪಾಪ ಬಾಡೋಗಲ್ವಾ? ಏನಪ್ಪ ಇದೆಲ್ಲ, ಇವರೆಲ್ಲ ಯಾರು? ನಾವೆಲ್ಲ ನಿಮ್ಮ ಅಪ್ಪನ ದೋಸ್ತು, ಇವತ್ತಿನಿಂದ ತುಂಬಾ ಹತ್ರ ಆಗಿದ್ದೀವಿ. ಸೀನಪ್ಪ ನಿನ್ ಮಗಳಿಗೆ ಹೇಳಪ್ಪ. ಅವೆಲ್ಲ ಈಗ ಯಾಕಪ್ಪ ಬಿಟ್ಬಿಡಿ. ಹೆಂಗೆಲ್ಲ ಬಿಡಕಾಯ್ತದ? ನಾವು ನಿನಗ್ ಖುಷಿ ಮಾಡ್ಬೇಕು, ನಿಮ್ ಮಗಳು ನಮಗ್ ಖುಷಿ ಮಾಡ್ಬೇಕು. ಏನ್ ಮಾತಾಡ್ತೀರಲ್ಲಿ? ಬಡ್ಕೊಂಬಣ, ಆಗ್ಲೆಲ್ಲ ಹೂ ವ್ಯಾಪಾರ ಮಾಡಿದ್ರೆ ಏನ್ ಸಿಗ್ತದೆ? ಈ ಹೂನ ನಮ್ ಪೂಜೆ ಕಳಿಸ್ಬಿಡಿ, ಚಂದಾಗ್ ನೋಡ್ಕೋತೀವಿ, ನಿನ್ನೂ ನೋಡ್ಕೋತೀವಿ. ನನ್ ಮಕ್ಕ ನಾನು ಕುಡ್ಕ ಇರ್ಬೋದು, ತಲೆ ಹಿಡ್ಕೊಳ್ಬೇಕಂದ್ರಲ್ಲಿ ಎದ್ದ ಮೇಲೆ. ಏಯ್ ಬಾರ ಇಲ್ಲಿ. ಯಾವನ ಇವನು ಒಳ್ಳೆ ಬ್ಯಾಡ್ ತರ ಇದಾನಲ್ಲ. ಏಯ್ ಇವನ್ನ ನಂಬಕ್ಕಾಗಲ್ಲ ಕಣ್ರು, ಯಾವ್ದಕ್ಕೂ ಒಂದ್ಸರಿ ಟೆಸ್ಟ್ ಮಾಡ್ಬಿಡೋಣ. ನಾನ್ ಮಾಡ್ತೀನಿ ಟೆಸ್ಟ್. Thank you.
ನಿನ್ನೆ ನಮ್ ತಂದೆಯಿಂದ ನಿನಗೆ ತುಂಬಾ ತೊಂದರೆ ಆಯ್ತು. ಏನಿಲ್ಲ. ಹೌದು, ಜಗಳದಲ್ಲಿ ನಿನ್ನ ತುಂಬಾ ಏಟ್ ಬಿತ್ತ? ಇಲ್ಲ, ನಾನೇ ಅವರು ಚೆನ್ನಾಗಿ ಹೊಡೆದು ಬಿಟ್ಟೆ. ಅದ್ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಗೋವಿಂದು, ನಿನಗೆ ಫೈಟಿಂಗ್ ಬರುತ್ತಾ? ನೆನ್ನೆನೆ ನಾನು ಕಲ್ತಿದ್ದು. ಕಸ್ತೂರಿ, ಆ ಮರದ ಕೊಂಬೆ ಮೇಲೆ ಏನಿದೆ ಗೊತ್ತಾ? ಏನಿದೆ? ಜೋಡಿ ಪಕ್ಷಿಗಳು ಎಷ್ಟು ಮುದ್ದಾಗಿವೆ ಗೊತ್ತಾ? ಎಷ್ಟು ಮುದ್ದಾಗಿವೆ? ನಿನಗೆ. ಬನ್ನಿ ಸಾರ್, ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಆಹಾ, ಎಂಥ ಜೋಡಿ, ಬಲೇ ಜೋಡಿ ಸಾರ್. ಈ ನಂದಿ ಬೆಟ್ಟಕ್ಕೆಲ್ಲ ನಾನೇ ಸೂಪರ್ ಫೋಟೋಗ್ರಾಫರ್ ಸಾರ್. ಸಾರ್, ಒಂದು ಫೋಟೋ ತೆಗಿತೀನಿ ಸಾರ್, ಚೆನ್ನಾಗಿ ತೆಗಿತೀನಿ ಸಾರ್. ಕಸ್ತೂರಿ, ಫೋಟೋ ತಕ್ಷಣ. ಫೋಟೋ ಮೇಡಮ್ ಬೇಡ ಅಂತ ಹೇಳ್ಬಿಡಿ ಮೇಡಮ್, ಬೆಳಿಗ್ಗೆ ಅಂತ ಬೋಣಿನೇ ಆಗಿಲ್ಲ. ಹೌದು, ಕಾಫಿಗೂ ಕಾಸಿಲ್ಲ ಮೇಡಮ್. ಬನ್ನಿ 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 ಸರ್, ಬನ್ನಿ ಸರ್. ಬಟನ್ ಕೈ ಹಾಕೊಳ್ಳಿ ಸಾರ್, ಸ್ಮೈಲ್ ಮಾಡಿ ಸಾರ್. ಬಾರಪ್ಪ ಸೇನಪ್ಪ, ಬೇಜಾರು ಮಾಡ್ಕೋಬೇಡ ನೋಡು. ಸ್ನೇಹ ಅನ್ನೋದು ನಾವು ಉಳಿಸ್ಕೋಬೇಕು. ನನ್ನ ಮಾತು ಕೇಳು, ನಿಮ್ಮನ್ನ ಕುಡಿ ನೀನು. ಇಲ್ಲ ಕಣಣ್ಣ, ನಾನು ನನ್ನ ಮಗಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಕುಡಿಯಲ್ಲ ಅಂತ. ಅಯ್ಯೋ, ಏನ್ ಆಗಕ್ಕಿಲ್ಲ ಕಣ್ಣ, ನನ್ ಬಂಗಾರ ಒಂದೇ ಒಂದ್ ಪ್ಲಗ್ ತಗೋ. ಇಲ್ಲಪ್ಪ, ನಾನು ಮನೆಗೆ ಹೋದ್ರೆ ನನ್ ಮಗಳಿಗೆ ಗೊತ್ತಾಗ್ಬಿಡುತ್ತೆ. ನಿನ್ ಮನೆಗೆ ಹೋದ್ರೆ ಏ ಕೃಷ್ಣಪ್ಪ, ಬಸಪ್ಪ, ಇವನ ಹತ್ರ ನಮಗೇನು ಅಂತ ಚರ್ಚೆ? ಓಯ್, ತಲೆಬಾರ ನಾಲ್ಕು ಬಾಟ್ಲು. ಆಗಪ್ಪ, ಏನಣ್ಣ ಮಾಲ್ ಸೂಪರ್. ನನ್ ಬಂಗಾರ ಏರೇ ನಿಮ್ಗೆಲ್ಲ ಏನ್ ಆದ್ರ ಸೀರೆಣ್ಣ ಪುಲ್ಲ ಕಪ್ಪು. ಓ, ನನಗೆಲ್ಲ ಗೊತ್ತಾಯ್ತದೆ ನೀನ್ ಹೇಳ. ಆಗಪ್ಪ, ನಾಳೆಯಿಂದ ನಾನು ಕುಡಿಯಲ್ಲಮ್ಮ. ನಿನ್ ಪಾದಾಣೆಗೂ ನಾನು ಕುಡಿಯಲ್ಲಮ್ಮ. ನಿನ್ ಪಾದಾಣೆಗೂ ನಾನು ಕುಡಿಯಲ್ಲಮ್ಮ. ನಿನ್ ಪಾದಾಣೆಗೂ ನಾನು ಕುಡಿಯಲ್ಲಮ್ಮ.
ಪಾಪು ಏನ್ ಇವತ್ತು ನಿಮ್ ಸ್ಕೂಲ್ ಅಲ್ಲಿ ಏನಣ್ಣ ಅದು ಐ ಟೆಸ್ಟ್ ಅಂದ್ರೆ ವರ್ಷಕ್ಕೊಮ್ಮೆ ಮಕ್ಕಳಿಗೆ ಕಣ್ಣು ಪರೀಕ್ಷೆ ಮಾಡ್ತಾರೆ ಅದಕ್ಕೆ ಡಾಕ್ಟರ್ ಬಂದವ್ರೆ ದೊಡ್ಡ ಡಾಕ್ಟರ್ ಅವರು ಕಣ್ಣು ಆಪರೇಷನ್ ಕೂಡ ಮಾಡ್ತಾರೆ ಹೌದಾ ಅಣ್ಣ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡ್ತೀನಿ ಹತ್ರ ಹೋಗ್ಬೇಡ ದೂರ ನಿಂತ್ಕೊಂಡು ನೋಡು ಡಾಕ್ಟರ್ ಡಾಕ್ಟರ್ ಏನಪ್ಪ ನೀವು ಕಣ್ ಡಾಕ್ಟರ್ ಅಂತ ಹೇಳಿದ್ರು ಕಣ್ಣಿಲ್ದವ್ರಿಗೆ ಕಣ್ ಬರಸ್ತೀರಂತೆ ಹಾಗೇನಿಲ್ಲ ಕಣ್ ಟೆಸ್ಟ್ ಮಾಡಿ ನೋಡ್ತೀವಿ ಕಣ್ ಬರೋ ಹಾಗಿದ್ರೆ ಆಪರೇಷನ್ ಮಾಡ್ತೀವಿ ಯಾಕೆ ನಮ್ ಕಸ್ತೂರಿಗೆ ಕಣ್ಣೇ ಕಾಣಿಸಲ್ಲ ಡಾಕ್ಟ್ರೆ ಹೌದಾ ಒಂದ್ಸಾರಿ ನರ್ಸಿಂಗ್ ಹೋಮ್ ಕರ್ಕೊಂಡ್ ಬಾ ಇದೇ ಅಡ್ರೆಸ್ ಗೊತ್ತಾಯ್ತಾ ಸರಿ ಡಾಕ್ಟ್ರೆ ಕುಂತ್ಕೋ ಇಲ್ಲಿ ಮೆಲ್ಲಿಗೆ ಮೆಲ್ಲಿಗೆ ಈಗಲೇ ಬರ್ತೀನಿ ಡಾಕ್ಟ್ರೆ ಕಸ್ತೂರಿಗೆ ಕಣ್ ಬರುತ್ತೆ ತಾನೆ ಆಪರೇಷನ್ ಮಾಡಿದ್ರೆ ಕಣ್ ಬರೋ ಚಾನ್ಸಸ್ ಇದೆ ಆದ್ರೆ ದುಡ್ಡು ತುಂಬಾ ಖರ್ಚಾಗುತ್ತೆ ಎಷ್ಟಾಗುತ್ತೆ ಡಾಕ್ಟ್ರೆ ಅಬೌಟ್ 20,000 ರುಪೀಸ್ 20,000 ರೂಪಾಯಿ ಕಸ್ತೂರಿಗೆ ಕಣ್ ಬರುತ್ತೆ ತಾನೆ ಆಪರೇಷನ್ ಮಾಡಿದ್ರೆ ಕಣ್ ಬರೋ ಚಾನ್ಸಸ್ ಇದೆ ಆದ್ರೆ ದುಡ್ಡು ತುಂಬಾ ಖರ್ಚಾಗುತ್ತೆ ಎಷ್ಟಾಗುತ್ತೆ ಡಾಕ್ಟ್ರೆ ಅಬೌಟ್ 20,000 ರುಪೀಸ್ 20,000 ರೂಪಾಯಿ ಅಷ್ಟು ದುಡ್ಡು ಯಾವಾಗ ಸೇರಿಸೋದು ಹಗಲು ರಾತ್ರಿ ದುಡಿಬೇಕು ಆಗ್ಲೇ ಅಷ್ಟೊಂದು ದುಡ್ಡು ಸೇರ್ಸಕ್ ಸಾಧ್ಯ ನಿಜವಾಗ್ಲೂ ನನ್ನ ಹೀರೋಯಿನ್ ನಕ್ಕಿನ ರಂಗ ಕೌಲ ಜುಮ್ಮಕ್ಕ ಜುಮ್ಮ ನೀನಾಗಲ್ಲ ನಾನ್ ಮಾಡ್ತೀನಿ ಈ ಶ್ರೀದೇವಿ ತಮಿಳ್ ಪಿಕ್ಚರ್ನಲ್ಲಿ ತಂಗಿ ಪಾತ್ರ ಮಾಡ್ತಾ ಇರೋವಾಗ ಬಾಂಬೆಯಿಂದ ಬಾಲಿವುಡ್ ಪರಿಚಯ ಮಾಡಿಸಿದ್ದು ನಾನು ಎಲ್ಲೋ ಹೋಗ್ಬಿಟ್ಲು ಈ ಜೂಹಿ ಚಾವ್ಲಾ ಚಾನ್ಸ್ಗೋಸ್ಕರ ನನ್ನ ಹಿಂದಿಂದೇನೆ ಸುತ್ತಾ ಇರೋವಾಗ ರವಿಚಂದ್ರನ್ಗೆ ಪರಿಚಯ ಮಾಡಿಸಿದ್ದು ನಾನೇ ಎಲ್ಲೋ ಹೋಗ್ಬಿಟ್ಲು ಈ ಮೀನ ಮಾಮ ಮಾಮ ಅಂತ ನನ್ನ ಹಿಂದಿಂದೇನೆ ಸುತ್ತಾ ಇರೋವಾಗ ಓಕೆ ಅಂತ ತೆಲುಗು ಪಿಕ್ಚರ್ ನಲ್ಲಿ ಹೀರೋಯಿನ್ ಮಾಡಿದ್ದು ನಾನೇ ಎಲ್ಲಿಗೋ ಹೋಗ್ಬಿಟ್ಲು ನಾನು ಇವರಿಗೆ ಬಿಸಿ ಇವ್ರಿಗಾಗ್ತಿದ್ದೀನ ಇವ್ ತನನ ಯು ಆರ್ ಸಮಥಿಂಗ್ ಸ್ಪೆಷಲ್ ಮೈ ಡಿಯರ್ ಸುಂದ್ರಿ ನಿನ್ನ ಫಸ್ಟ್ ಹೀರೋ ಶಾರುಖ್ ಖಾನ್ ಆಮೇಲೆ ಅಮೀರ್ ಖಾನ್ ಆಮೇಲೆ ಸಲ್ಮಾನ್ ಖಾನ್ ಯೂಸುಫ್ ಖಾನ್ ಖಾದರ್ ಖಾನ್ ಅಮ್ಜದ್ ಖಾನ್ ಗುಜರ್ ಖಾನ್ ರಂಬತ್ ಕೊಲ 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 ಹಾಗಾದ್ರಿ ಬಾಂಬೆಗೆ ಯಾವಾಗ ಹೋಗೋದು ನೀನು 500,000 ಚಿಲ್ಲರೆ ತಂದ್ಕೊಡ್ತಾ ಇದ್ರೆ ಬಾಂಬೆಲೆಲ್ಲ ಬನ್ನೂರಲ್ಲಿ ಕೂಡ ಬಂದಿನಕ್ಕಾಗಲ್ಲ ನಿನ್ನ ಮುದಿ ಗಂಡನ ಹತ್ರ ಲಕ್ಷಗಳು ಮೊಟ್ಟೆ ಆಗ್ತಾ ಇದೆ ನೀನು ಮನ್ಸು ಮಾಡಿದ್ರೆ ನೀನ್ ಹೀರೋಯಿನ್ ಆಗದಿಕ್ಕೆ ನಾನು ಅದೇ ಅವಕಾಶನ ನೋಡ್ತಾ ಇದ್ದೀನಿ ರಂಭಕ್ಕೋಲ್ಲ ನೋಡು ನೋಡು ಚೆನ್ನಾಗಿ ನೋಡು ಆದಷ್ಟು ಬೇಗ ಖಜಾನೆ ಎಲ್ಲ ನನ್ನ ಕೈಗೆ ಬಂದ್ಬಿಡ್ಬೇಕು ಇಬ್ರು ಬಾಂಬೆಗೆ ಹಾರಾಟ ಬಿಡೋಣ ಬಂಬೈಕ ರಾಣಿ ಮಾಡ್ತೀನಿ ಬೋಡಿ ಸಿನಿಮಾ ಹೆಸರು ಅಂದ್ರೆ ಮಮ್ಮ ಸ್ಟೀರಿಯೋಫೋನಿಕೋ ಲವ್ ಸ್ಟೋರಿ ಕೃಷ್ಣ ಮುರಾರಿ ಮುಕುಂದ ಗಿರಿಧಾರಿ ವಿಠಲ ಪಾಂಡುರಂಗ ಗೋವಿಂದ ಕೃಷ್ಣ ನರಹರಿ ಈ ಸಲ ಖಂಡಿತ ವೈಕುಂಠಕ್ಕೆ ಒಂದೇ ಬರ್ತೀನಿ ಗೋವಿಂದ ಕೃಷ್ಣ ಮುರಾರಿ ಗೋಪಾಲ ಹೋದ ಸಲ ಬಂದಾಗ ಅದೆಷ್ಟು ಬೇಗ ಮಾಯವಾಗಿ ಹೋದೆ ಎಲ್ಲೆಲ್ಲಿ ಹುಡುಕಿದರು ನಿನ್ನ ಈ ಸಾರಿ ಬಿಡುವುದಿಲ್ಲ ಕೃಷ್ಣ ನರಹರಿ ಹೋದ ಸಾರಿ ನೀನು ಬಂದಾಗ ಇವೆಲ್ಲವನ್ನು ಬಿಟ್ಟು ಹೋದೆ ಏಕೆ ಕೃಷ್ಣ ನೀನಿಟ್ಟ ಭಿಕ್ಷೆಯನ್ನು ನೀನು ತೆಗೆದುಕೊಂಡು ಹೋಗಲು ನಿನಗೆ ಸಂಕೋಚವೇ ಈ ಬಾರಿ ಹೋಗುವಾಗ ಇವೆಲ್ಲವನ್ನೂ ತೆಗೆದುಕೊಂಡು ಹೋಗಬೇಕು ತೀಸ್ಕೋ ನಾಯನ
ತೀಸ್ಕೋ ನಾಯ್ನ. ಶೆಟ್ರೆ, ಕರೆದೆಯಾ ತಂದೆ? ನನಗೆ 25,000 ರೂಪಾಯಿ ಸಾಲ ಕೊಡ್ತೀರಾ? ಭಗವಂತ ನಿನಗೆ 25,000 ರೂಪಾಯಿ ಸಾಲವೇ? ಸಾಧ್ಯವಿಲ್ಲಲ್ಲ ನೋಡಯ್ಯ. ನಾನು ಹೇಗಾದ್ರೂ ಮಾಡಿ ಆ ಸಾಲನ ತೀರಿಸ್ತೀನಿ ಶೆಟ್ರೆ. ಗೋವಿಂದ, ಏಕೆ ಏಕೆ ಈ ರೀತಿ ಕೇಳಿ ನನ್ನನ್ನು ಚಿತ್ತ ಹಿಂಸೆ ಮಾಡುತ್ತಿರುವೆ? ಇದೆಲ್ಲವೂ ನಿನ್ನದೇ. ತೆಗೆದುಕೋ ಪರಮಾತ್ಮ, ತೆಗೆದುಕೋ ಕೃಷ್ಣ, ತೆಗೆದುಕೋ ಕೃಷ್ಣ ಕೃಷ್ಣ. ಜಯ ಜಯ ಕೃಷ್ಣ ಕೃಷ್ಣ ಮುರಾರಿ, 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 ಇದರಿಂದ 25,000 ರೂಪಾಯಿ ತಗೊಂಡಿದ್ದೀನಿ. ಜಯ ಜಯ ಕೃಷ್ಣ ಕೃಷ್ಣ, ರಾತ್ರಿ ಆಗಲು ದುಡಿದು ಆದಷ್ಟು ಬೇಗ ಈ ಸಾಲನ ತೀರಿಸ್ಬಿಡ್ತೀನಿ ಶೆಟ್ರೆ. ಜಯ ಜಯ ಕೃಷ್ಣ ಕೃಷ್ಣ ಮುರಾರಿ, ಜಯ ಜಯ ಕೃಷ್ಣ ಕೃಷ್ಣ ಮುರಾರಿ, ಜಯ ಜಯ ಕೃಷ್ಣ ಕೃಷ್ಣ ಮುರಾರಿ, ಜಯ ಜಯ ಕೃಷ್ಣ ಕೃಷ್ಣ ಮುರಾರಿ. ಬಾಕಸ್ತ್ರೀ ಮೆಲ್ಲಿಗೆ. ಎಲ್ಲಿ ಹೋಗ್ತಾ ಇದ್ದೀರಾ? ಡಾಕ್ಟರ್ ನೋಡ್ಬೇಕಣ್ಣ. ಇಷ್ಟೊತ್ತಲ್ಲ ಅವ್ರು ಇಲ್ಲಿರ್ತಾರೆ, ಅವ್ರು ಅವ್ರ ಮನೇಲಿರ್ತಾರೆ. ಹೋಗು ಅಣ್ಣ, ಅರ್ಜೆಂಟ್ ಆಗಿ ನೋಡ್ಬೇಕು. ಡಾಕ್ಟರ್ ಬರಲಿದ್ರು 9 ಗಂಟೆಗೆ ಬಾಪ, ಇಷ್ಟ ಬೇಗ ಬರಲ್ಲ. ಸರಿ, ನಾವು ಅಲ್ಲಿವರೆಗೂ ಇಲ್ಲೇ ಕುಂತಿರ್ತೀವಿ. ಬಾಕಸ್ತೂರಿ ಇಲ್ಲೇ ಕುಂತೀರಣ್ಣ, ಡಾಕ್ಟರ್ ಬಂದ್ರೆ ಗೊತ್ತಾಗುತ್ತೆ. ಕಸ್ತೂರಿ, ನಿನ್ ಕಣ್ ಬಂದ್ಮೇಲೆ ಯಾವ ದೇವ್ರನ್ನ ನೋಡ್ಬೇಕು ಅಂತ ಹೇಳು, ಆ ಫೋಟೋನ ಪಟ್ಟ ಅಂತ ಅಂದ್ಬಿಡ್ತೀನಿ. ನನ್ ಕಣ್ ಬಂದ ತಕ್ಷಣ ಮೊದ್ಲು ನಿನ್ನೆ ನೋಡ್ಬೇಕು. ನನ್ನ ನೋಡ್ತೀಯ ಅಣ್ಣ? ಡಾಕ್ಟರ್ ಬರ್ತಾರಾ 9 ಗಂಟೆಗೆ? ಕಸ್ತೂರಿ, ನಿನ್ ಕಣ್ ಬಂದ್ಮೇಲೆ ನನ್ ಸೂರ್ಯನ್ ತೋರ್ಸಲ್ಲ, ನೀನೇ ಕಣ್ಣು ಹಿಡಿಬೇಕು. ಹೇಳಿತಾ? ಅದೇನ್ ಮಹಾ, ತುಂಬಾ ಸುಲಭ. ಹೆಂಗೆ? ಬಿಸಿಲು ಮೈ ಮೇಲೆ ಬೀಳುತ್ತಲ್ವಾ, ಅದೆಲ್ಲಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ. ಓಹೋ, ಹೌದಲ್ಲ ಅಣ್ಣ. ಡಾಕ್ಟರ್ ಬಂದ್ರ? ಯೋ, ಎಷ್ಟ್ ಸರಿ ಹೇಳೋದು? ಬೆಳಗ್ಗೆ ನಮ್ಮ ತಲೆ ತಿಂತಿಯಲ್ಲಯ್ಯ, 9 ಗಂಟೆಗೆ ಬರೋದು ಅಂತ ಹೇಳಿಲ್ಲ ನಿಂಗೆ? ಕಸ್ತೂರಿ, ಎಲ್ರಿಗೂ ಕಣ್ಣು ಆ ದೇವ್ರು ಕೊಡ್ತಾನೆ, ನಿಮ್ಗೆ ಆ ಡಾಕ್ಟರ್ ಅಮ್ಮ ಕೊಡ್ತಾರೆ. ನಮ್ಗೆ ಆ ಡಾಕ್ಟ್ರೇ ದೇವತೆ ಅಲ ಅಣ್ಣ. ಇನ್ನು ಎಷ್ಟೊತ್ತಾಗುತ್ತೆ ಡಾಕ್ಟರ್ ಬರಕ್ಕೆ? ಅಯ್ಯೋ, ತಲೆ ತಿಂತಿಯಲ್ಲಯ್ಯ. ಡಾಕ್ಟರ್ ಬಂದ್ರು, ಡಾಕ್ಟರ್ ಬಂದ್ರು ಅಣ್ಣ, ಡಾಕ್ಟರ್ ಬಂದ್ರು. ಕಸ್ತೂರಿ, ಡಾಕ್ಟರ್, ಡಾಕ್ಟರ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಎಸ್ ಡಾಕ್ಟರ್. ಸಿಸ್ಟರ್, ಇವ್ರನ್ನ ವಾರ್ಡ್ ನಂಬರ್ 8 ಕರ್ಕೊಂಡು ಹೋಗಿ. ಕೂತ್ಕೊಪ್ಪ. ಡಾಕ್ಟ್ರೆ, ನಿಮ್ ಫೀಸು? ಆಪರೇಷನ್ ಚಾರ್ಜಸ್ ಮಾತ್ರ ತಗೊಂಡಿದ್ದೀನಿ, ನನಗೆ ಫೀಸ್ ಬೇಡ. ನೀನು ಇಟ್ಕೋ. ಬರ್ತೀನಿ ಡಾಕ್ಟ್ರೆ. ನಮಸ್ಕಾರ. ಡಾಕ್ಟ್ರೆ, ಕಸ್ತೂರಿಗೆ ಕಣ್ ಬರುತ್ತೆ ತಾನೆ? ದೇವರಿದ್ದಾನೆ, ನೋಡೋಣ. ಕಸ್ತೂರಿ, ಡಾಕ್ಟ್ರು ತುಂಬಾ ಒಳ್ಳೆಯವರು, ನಿನಗೆ ಕಣ್ ಬರಂಗ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಾ? ನೀನೇನು ಯೋಚನೆ ಮಾಡಬೇಡ. ನನ್ಗೇನು ಇಲ್ಲ ಗೋವಿಂದು. ಕಸ್ತೂರಿ, ನಾನು ಸಂಜೆ ಬರ್ತೀನಿ. ಬೇಗ ಬಂದ್ಬಿಡು ಗೋವಿಂದು. ಬೇಗ ಬಂದ್ಬಿಡ್ತೀನಿ ಕಸ್ತೂರಿ, ನಿನ್ ಬಿಟ್ಟು ಎಲ್ಲ ಹೋಗ್ತೀನಿ, ಬರಲ. ನೀನು ಸ್ಕೂಲ್ ಹೋಗ್ಲಿಲ್ವಾ ಮರಿ? ಚಂದ್ರು, ಸ್ಕೂಲ್ ಹೋಗದೆ ಆಟ ಆಡ್ತಾ ಇದೀಯಾ? ಏ ಚಂದ್ರು, ನನ್ ಜೊತೆ ಮಾತಾಡ್ಬಿಡ, ನಡಿ ಒಳಗೆ. ಇನ್ಸ್ಪೆಕ್ಟ್ರೆ, ಹಣ ಇದ್ ಜಾಗದಲ್ಲೇ ಮಾಯವಾಗ್ಬಿಟ್ಟಿದೆ, ಯಾರು ತಗೊಂಡ್ರೋ ಏನೋ. ಶೆಟ್ರೆ, ಶೆಟ್ರೆ ತಗೊಳ್ಳಿ 5,000 ರೂಪಾಯಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಶೆಟ್ರೆ. ಇನ್ 20,000 ರೂಪಾಯಿ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ.
ಗೊತ್ತಾಯ್ತು ಇನ್ಸ್ಪೆಕ್ಟ್ರೆ, ಇವನಿ ಕಳ್ಳ ಅಂತ. ದುಡ್ಡು ಕಟ್ಟಿದ್ಯೋ ಕಳ್ಳ ಪಡಬಲ್ಲಿ ಸರ್? ನಾನು ಕದೀಲಿಲ್ಲ, ಶಟ್ರೆ ಕೊಟ್ಟಿದ್ದು. ಏಯ್ ಸಾಕು, ನಿಲ್ಲಿಸ್ರಿ, ಎಲ್ಲ ನೀವೇ ಎನ್ಕ್ವೈರಿ ಮಾಡ್ತೀರಾ? ನೀವೇ ತನಿಖೆ ಮಾಡಿದಾಗ ನಾವ್ ಯಾಕೆ ಇಲ್ಲಿ ಬರ್ಬೇಕು? ಏಯ್ ಬರ ಇಲ್ಲಿ. ಏನ್ ನಿನ್ನ ಹೆಸರು? ಗೋವಿಂದ. ನಿನ್ನೆ ರಾತ್ರಿ ಶೆಟ್ರ ಮನೆಗೆ ಬಂದಿದ್ಯಾ? ಹೌದು ಸಾಹೇಬ್ರೆ, ಶೆಟ್ರೆ ಕರೆದಿದ್ದು. ಶೆಟ್ರೆ ಕರೆದಿದ್ರ? ಆಮೇಲೆ? ಆಮೇಲೆ ನಾನು ಇಲ್ಲೇ ಕೂರ್ಸಿ ಒಡವೆ ದುಡ್ಡೆಲ್ಲ ಇಟ್ಟು ತೀಸ್ಕೋ ನಾಯ್ನ ತೀಸ್ಕೋ ನಾಯ್ನ ಅಂತ ಹೇಳಿದ್ರು ಸಾಹೇಬ್ರೆ. ಅಯ್ಯೋ ಪಾಪ. ಆಮೇಲೆ? ಆಮೇಲೆ ನಾನು ಬೇಡ ಹೇಳ್ದೆ ಸಾಹೇಬ್ರೆ, ಶೆಟ್ರೆ ಬಲವಂತವಾಗಿ ತಗೋ ಅಂತ ಹೇಳಿದ್ರು. ಅದಕ್ಕೆ 25,000 ರೂಪಾಯಿ ತಗೊಂಡೆ. ನನಗೆ ಅದ್ರಲ್ಲಿ 20,000 ರೂಪಾಯಿ ಸಾಕಾಯ್ತು. 5,000 ರೂಪಾಯಿ ಶೆಟ್ರಿಗೆ ವಾಪಸ್ ಕೊಟ್ಬಿಟ್ಟೆ ಸಾಹೇಬ್ರೆ. 20,000 ರೂಪಾಯಿ ಒಡವೆ ಚಿನ್ನ ವಜ್ರ ಎಲ್ಲ ಕದ್ಬಿಟ್ಟು ಎಷ್ಟು ಮುದ್ದು ಮುದ್ದ ಕತೆ ಕಟ್ತಿದ್ಯಲ್ಲ, ಅದನ್ನೆಲ್ಲ ಎಲ್ಲಿಟ್ಟಿದ್ಯ? ಸಾಹೇಬ್ರೆ ಅದು ಯಾವುದು ನನಗೆ ಗೊತ್ತಿಲ್ಲ. ನಾನು ತಗೊಂಡಿದ್ದು 20,000 ರೂಪಾಯಿ ಮಾತ್ರ. ಅದನ್ನ ಕಷ್ಟಪಟ್ಟು ದುಡ್ದು ತೀರಿಸ್ಬಿಡ್ತೀನಿ ಸರ್. ಗೋವಿಂದ ಯಾಕೋ ಯಾಕೋ ಓದೆ ತಿತ್ತೀಯ, ಸರಿಯಾಗಿ ಎಷ್ಟು ತಗೊಂಡೆ ಅಂತ ಹೇಳ್ಬಿಡು, ಹೇಳು. ಸಾಹೇಬ್ರೆ ನಮ್ ಗೋವಿಂದ ಯಾವತ್ತೂ ಸುಳ್ಳು ಹೇಳೋದಲ್ಲ. ದಯವಿಟ್ಟು ಅವನು ಬಿಟ್ಬಿಡಿ, ದಯವಿಟ್ಟು ಅವನು ಬಿಟ್ಬಿಡಿ. ಓಹೋ ಇಬ್ರು ಪಾರ್ಟ್ನರಾ? ಗೊತ್ತಿದ್ದಲ್ಲ ಎಲ್ಲಿಟ್ಟಿದ್ದೀರಾ ಅಂತ ಹೇಳ್ಬಿಡ್ರೆ, ಸುಮ್ಮನೆ ಯಾಕೆ ತಿಂತೀರಾ? 20,000 ರೂಪಾಯಿ ಶೆಟ್ರ ಹತ್ರ ಕೇಳೇ ತಗೊಂಡಿದ್ದು. ಎಲ್ಲಿಟ್ಟಿದ್ಯಾ? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಇವನು ನಿಮ್ಗೆ 20,000 ರೂಪಾಯಿ ಕೊಟ್ಟಿರೋದು ನಿಜಾನ? ಹೌದು. ಯಾಕೆ? ಇವನು ಭಾರಿ ದೊಡ್ಡ ಕಳ್ಳ, 20,000 ರೂಪಾಯಿ ಕದ್ದಿದ್ದಾನೆ. ಹೌದಾ? ಅದರಲ್ಲಿ 20,000 ರೂಪಾಯಿ ನಿಮಗೆ ಕೊಟ್ಟಿದ್ದಾನೆ. ನಿಮ್ ದುಡ್ಡು ನನಗೆ ಬೇಕಾಗಿಲ್ಲ. ನರ್ಸ್, ವಾರ್ಡ್ ನಂಬರ್ 7 ನಲ್ಲಿರೋ ಹುಡುಗಿನ ಹೊರತಳ್ಳಿ. ಯು ಪ್ಲೀಸ್ ಗೆಟ್ ಔಟ್. ಇಲ್ಲ ಇಲ್ಲ, 20,000 ರೂಪಾಯಿ ಎಲ್ಲ ಐತೆ ಅಂತ ನಾನು ಹೇಳಲ್ಲ, ನಾನು ಹೇಳಲ್ಲ. ಜುಮ್ಮಕ್ಕ ಜುಮ್ಮ ನೋಡಲ್ಲ ಸರ್, ಎಷ್ಟು ಬೋಲ್ಡ್ ಆಗಿ ಹೇಳ್ತಾನೆ. ಇಳ್ಕೊಂಡು ಎರಡು ಹೊತ್ತರೆ ಎಲ್ಲ ಹೇಳ್ತಾನೆ. ಹೇಳಲ್ಲ ನಡಿ, ಸ್ಟೇಷನ್ ನಲ್ಲಿ ನಿನ್ಗೆ ಒಬ್ಬಟ್ಟಿಟ್ಟು ತಪ್ಪಿ ಮುದ್ದಾಡಿ ಜೋಗಳ ಹಾಡಿ ಮಲಗಿಸ್ತೀವಿ. 20,000 ಕದ್ ನೀನ್ ಇಷ್ಟು ಸಲೀಸಾಗಿ ಓಡಾಡ್ಬೇಕಾದ್ರೆ ನೀನ್ ಮೆಂಟಲ್ ಆಫರ್ ಇರ್ಬೇಕು. ಬಿಸಿ ಕೇಳ್ಕೊಂಡ್ ನಾವೇನು? ಬೇಡಿ ಬೇಡಿ ಸಾಹೇಬ್ರೆ, ನಮ್ಮ ಹುಡುಗ ಅಂತವನ್ನೆಲ್ಲ ಬೇಡಿ. ಬಿಟ್ಬಿಡಿ ಸಾಹೇಬ್ರೆ, ಅವ್ರ ಕಳ್ಳ ಅಲ್ಲ. ದಯವಿಟ್ಟು ಅವ್ರು ಬಿಟ್ಬಿಡಿ, ಬಿಟ್ಬಿಡಿ ಅವ್ರು ಬಿಟ್ಬಿಡಿ ಸಾಹೇಬ್ರೆ, ಅವ್ರ ಕಳ್ಳ ಅಲ್ಲ. ನನ್ ಕಳ್ತಾನ ಮಾಡಿಲ್ಲ ತಾತ. ಹೌದಪ್ಪ, ನೀನ್ ಕಳ್ಳ ಅಲ್ಲಪ್ಪ, ನೀನ್ ಕಳ್ಳ ಅಲ್ಲ. Better than you, sir. Barring to baggage, sir. First class. Welcome to him. Thank you. ಗಾಡಿಯಲ್ಲಿ ಅರ್ಜೆಂಟ್ ಮೀಟಿಂಗ್ ಅಂತ ಹೋದ್ರು ಸರ್. ಆ ಬಡ್ಡಿ ಮಗ ಗೋವಿಂದ ಏನದ ಗೊತ್ತಿಲ್ಲ ಸರ್. ಆ ಕಾರ್ ಇಲ್ಲಿದೆ ಸರ್, ಕೀ ಕೊಡಿ ಸರ್. ನೀವು ಕೊಡ್ರಿ. ಓಕೆ ದೆನ್ ಬಾಯ್. ಶೆಟ್ಟಿ, ನಾಳೆ ಒಳಗೆ ವಜ್ರದ ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಬಿಡೋದಿಲ್ಲ. ನನ್ ವಜ್ರ ನಕ್ಕೆಸಲೆಯ ಅದ್ರ ಬದಲು ದುಡ್ಡಿದೆಯ? ಅಯ್ಯಯ್ಯೋ, ನನ್ ಸರ್ವಸ್ವನೇ ಹೋಗಿದೆ. ಎಲ್ರು ಒಂದೊಂದ್ ಐಟಮ್ ಕೇಳ್ತೀರಲ್ಲ, ನನ್ನ ಹೆಂಡತಿ ನನ್ನ ಹಣ ಒಡವೆ ಎಲ್ಲ ಬಾಚ್ಕೊಂಡು ಆ ರಂಭಾ ಕೋಲೋ ಜೊತೆ ಓಡೋಗ್ಬಿಟ್ಟವಳೆ. ನಿನ್ನೆಂಟ್ರು ಓಡಾದ್ರೆ ನಮ್ಗೇನೆ, ಮೊದ್ಲು ನಮ್ಮ ಒಡವೆ ಎಲ್ಲ ಕೊಟ್ರೆ ಸರಿ ನೀನು. ನನಗೊಂದ್ ವಾರ ಟೈಮ್ ಕೊಡಿ, ಈಗ ನನಗ್ ಉಳಿದಿರೋದು ಇದೊಂದೇ ಮನೆ. ಇದನ್ ಮಾರಾಟ ಮಾಡಿ ನಿಮಗ್ ಕೊಡ್ಬೇಕಾದೆಲ್ಲ ಕೊಡ್ತೀನಿ. ಈಗ ನನ್ನ ಕೈ ಬಿಟ್ಬಿಡಿ. ಬಿಡದ, ಒಂದ್ ವಾರ ನೀನ್ ಕಾವಲ್ ಕಾಯ್ದು ವಸೂಲಿ ಮಾಡೇ ಹೋಗೋದು. ಅಯ್ಯ ಹೇಳಕ್ಕುಂಡಲ್ಲ,
ನನ್ನ ಹೆಂಡತಿ ನನಗೆ ಹಾಕ್ಬಿಟ್ಲಲ್ಲಯ್ಯ. ಮಗ ನಿಂತ ಹೆಚ್ಚಾಗಿ ನೋಡ್ಕೊಳ್ಳಿ, ಎಲ್ಲ ಹಾವ್ಗೆ ಹಾಲು ಎರ್ದಂಗಾಯ್ತು. ಒಂದು ಒಂದು ಮಾತು ಯಾರಿಗೂ ಹೇಳ್ತಾ ಹೋಗಿದೆ. ಎಲ್ಲೋ ಏನ್ ಕತೆನೋ. ಹೌದು ಕಣ, ಬೀದಿಲ್ ತಿರ್ಗೋ ನಾಯನ್ನ ಸಿಂಹಾಸ ಮೇಲೆ ಕೂರಿಸಿದ್ರೆ ಸುಮ್ಮನೆ ಇರುತ್ತಾ? ಸ್ಟಾಪ್ ಇಟ್ ಡ್ಯಾಡ್. ಗೋವಿಂದನ ಬಗ್ಗೆ ನೀವು ನನಗೆ ಹೇಳಬೇಕಾಗಿಲ್ಲ. 20 ವರ್ಷ ಜೊತೆಗಿದ್ದೀನಿ, ನನಗೆ ಗೊತ್ತಿಲ್ವಾ ಎಲ್ಲ ನೀವು ಮಾಡೋ ಕಿತಾಪತಿ. ನಾನು ಊರಲ್ಲಿ ಇರೋ ದೇರಿದಲ್ಲಿ ಪ್ಲಾನ್ ಮಾಡಿ ಅವನ ಮನೆಯಿಂದ ಆಚೆ ಕಳಿಸಿದಿರ. ಅಂದ್ರೆ ನಮ್ಮ ಮಾತಲ್ಲಿ ನಿನ್ನ ನಂಬಿಕೆ ಇಲ್ವಾ? ಇಲ್ಲ. ಗುಡ್ ಮಾರ್ನಿಂಗ್. ನಮಸ್ಕಾರ ಡಾಕ್ಟ್ರೆ. ಟಿಫನ್ ಮಾಡ್ದಿಯಮ್ಮ? ಈಗ ನಿಮ್ ಕಣ್ಣಿನ ಬ್ಯಾಂಡೇಜ್ ಬಿಸ್ತೀವಿ, ನಾವು ನೋಡುವ ಹಾಗೆ ನೀನು ನೋಡಬಹುದು. ಕಣ್ಣು ಓಪನ್ ಮಾಡಿದಾಗ ನೀನೇನ್ ನೋಡ್ಬೇಕು ಹೇಳು, ವ್ಯವಸ್ಥೆ ಮಾಡ್ತೀನಿ. ಮೊದ್ಲು ನಾನು ಗೋವಿಂದ ನೋಡ್ಬೇಕು. ಗೋವಿಂದ ನೋಡ್ಬೇಕಾ? ಅವನನ್ನ ಅಡ್ಮಿಟ್ ಮಾಡ್ಬಿಟ್ಟು ಹೋದ್ಮೇಲೆ ಬರ್ಲೇ ಇಲ್ಲ. ಅವನ್ ಇಲ್ಲಿದ್ದಾನೆ ಅಂತ ಹೇಳು, ಕರ್ಸೋ ವ್ಯವಸ್ಥೆ ಮಾಡ್ತೀನಿ. ಏನಮ್ಮ ಅವನ್ ಎಲ್ಲಿರ್ತಾನೆ ಅಂತ ನಿಮ್ಗೆ ಅಡ್ರೆಸ್ ಗೊತ್ತಾ? ನನಗೆ ಅದೇ ಗೊತ್ತಿಲ್ಲ ಡಾಕ್ಟ್ರೆ. ಬ್ಯಾಂಡೇಜ್ ಓಪನ್ ಮಾಡ್ಲೇಬೇಕು. ಯಾವ್ದಾದ್ರೂ ದೇವ್ರ ಫೋಟೋ ತೋರಿಸ್ಲಾ? ಬೇಡ ಡಾಕ್ಟ್ರೆ, ನನಗ್ ಕಣ್ ಕೊಡ್ಸಿದ್ ದೇವ್ರು ನೀವು, ನಾನು ನಿಮ್ಮನ್ನ ನೋಡ್ತೀನಿ. ಬಾ ಅಮ್ಮ. ನಾನೇ ಗೋವಿಂದು ಅಂತ ಯಾಕೆ ಕಣ್ಣು ಹಿಡ್ದೆ? ನಿನ್ನ ಕಣ್ಣು ಹಿಡಿಲಿಲ್ಲ ಅಂದ್ರೆ ನಾನಂತೂ ಏನ್ ಪ್ರಯೋಜನ ಗೋವಿಂದು? ನೀನೆಲ್ಲೋ ಇದ್ರು ನಾನೇನ್ ಗುರ್ತು ಹಿಡಿತೀನಿ.
ಗಂಟೆ ಹೊಡೆದ್ ಕೇಳಿಸಿಲ್ವಾ? ಹೋಗಿ ಊಟ ಮಾಡು. ಏನ್ ನೋಡ್ತಾ ಕೂತಿದ್ಯಾ? ಹೋಗಿ ಊಟ ಮಾಡು ಒಂದೇ. ಯಜಮಾನ್ರು ಇದ್ ನಿಮ್ ಮಗ್ಳಲ್ವಾ? ತುಂಬಾ ಮುದ್ದಾಗಿದ್ದಾಳೆ ಡಾಕ್ಟ್ರೇ. ನರ್ಸಮ್ಮ ಹೇಳಿದ್ರು ನಮ್ಮ ಮನೆಗೆ ಹೋಗ್ಬೋದು ಅಂತ. ಎಲ್ಲಿಗೆ ಹೋಗ್ತೀಯಾ? ಮನೆಗೆ ಹೋಗ್ತೀನಿ. ನಿಮ್ ಏರಿಯಾ ಪುರ ಹೊಡೆದಾಕಿ ಯಾರೋ ಒಬ್ರು ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಶುರು ಮಾಡಿದಾರಂತೆ. ನಿಮ್ ಪಕ್ಕದ ಮನೆಯವ್ರು ಯಾರೋ ಬಂದು ನಿನ್ ಟ್ರಂಕ್ ಕೊಟ್ಟು ಹೋದ್ರು. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಎಲ್ಲಿರ್ಬೇಕು ಅಂತನ? ಎಲ್ಲೋ ಒಂದ್ ಕಡೆ ಇರ್ತೀನಿ ಡಾಕ್ಟ್ರೇ. ಒಂಟಿಯಾಗಿರೋದು ಅಷ್ಟು ಸುಲಭ ಅಲ್ಲಮ್ಮ. ನೀನು ಚಿಕ್ಕ ಹುಡುಗಿ, ಆ ಹಿಂಸೆ ನಿನಗೆ ಗೊತ್ತಿಲ್ಲ ಡಾಕ್ಟ್ರೇ. ಏನು ಯೋಚನೆ ಮಾಡ್ಬೇಡ, ನಮ್ಮನೆಗೆ ಬಾ. ಗೋವಿಂದ ಬಂದ್ಮೇಲೆ ಹೋಗುವಂತೆ ಬಾ. ನಾಯರ್, ಈ ಟ್ರಂಕ್ನ ಒಳಗೆ ತಗೊಂಡು ಹೋಗು. ಆಗ್ಲಮ್ಮ. ಕೊಡಮ್ಮ. ಇದೇ ನಮ್ಮನೆ. ಏನ್ ಹುಡುಕ್ತಿದ್ದೀಯಮ್ಮ? ನಿಮ್ ಮಗಳಲ್ಲಿ ಡಾಕ್ಟ್ರೇ. ನನ್ ಮಗಳು ನೋಡ್ಬೇಕಾ? ಬಾ ತೋರಿಸ್ತೀನಿ. ವರ್ಷಗಳ ಹಿಂದೆ ನನ್ ಮಗಳು ನಮ್ಮ ಯಜಮಾನ್ರು ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರಮ್ಮ. ಹಾಗಾದ್ರೆ ನೀವ್ ಒಂಟಿನ ಡಾಕ್ಟ್ರೇ? ಇಲ್ಲಮ್ಮ, ನಾನು ಒಂಟಿಯಲ್ಲ. ನನ್ ಜೊತೆ ನೀನಿದ್ಯಲ್ಲ. ಹೋಗು, ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ತಿನ್ನೋಣ. ನಿಮ್ಮಂತ ಪ್ರಾಮಾಣಿಕ ಸ್ಟಾಫ್ ನಮ್ಮ ಹೋಟೆಲ್ ಸಿಕ್ಕಿದ್ ನಮ್ಮ ಅದೃಷ್ಟ. ನಮ್ಮ ತಂದೆ ಯಾವ ತರ ಕೋಆಪರೇಷನ್ ಕೊಡ್ತಾ ಇದ್ರು ಅದೇ ತರ ಕೋಆಪರೇಷನ್ ನನಗೂ ಕೊಡಿ ಸರ್. ನೀವು ಎಂಡಿಯಾಗಿ ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷ ಸರ್. ನಿಮ್ಮೂ ಸಂತೋಷ, ನನ್ ಕಷ್ಟ ಕೇಳಿ. ಯಾಕೆ ಸರ್? ಈಗ ತರ ಅಮೆರಿಕಾದಿಂದ ಇಳಿತಾ ಇದ್ದೀನಿ. ಒಂದಷ್ಟು ದಿನ ಆರಾಮಾಗಿ ಓಡಾಡ್ತಿರ ಅಂದ್ರೆ ಆಗ್ಲೇ ಹೋಟೆಲ್ ಜವಾಬ್ದಾರಿ ನನ್ನ ತಲೆಯಲ್ಲ. ನನ್ ಕಷ್ಟ ಹೇಳ್ಕೊಟ್ರೆ ನಗ್ತಾರಲ್ರಿ. ಸಾಯಂಕಾಲ ಸ್ಟಾಫ್ ಎಲ್ಲ ಸೇರ್ಕೊಂಡು ನಿಮಗೆ ಪಾರ್ಟಿ ಅರೇಂಜ್ ಮಾಡಿದ್ವಿ ಸರ್. ಹೌದಾ? ಗೋವಿಂದು, ಕಸ್ತೂರಿ, ಕಸ್ತೂರಿ, ನೀನಾ? ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಹಾಗೆ ಗೊತ್ತಾಯ್ತು? ಈ ಭೂಮಿ ನೀನೆಲ್ಲೇ ಬಚ್ಚಿಟ್ಕೊಂಡಿದ್ರು ನನ್ ಪತ್ತೆ ಹಚ್ತೀನಿ ಗೋವಿಂದು. ನನ್ನ ಕಣ್ ಬರ್ಸೋದಕ್ಕೋಸ್ಕರ ನೀನ್ ಜೈಲಿಗೆ ಬಂದೆ ಗೋವಿಂದು. ಇಲ್ಲ ಕಸ್ತೂರಿ, ನನಗ್ ಗೊತ್ತು. ನನಗೋಸ್ಕರನೇ ನೀ ಈ ಶಿಕ್ಷೆ ಅನುಭವಿಸ್ತಾ ಇದೀಯ. ಇಲ್ಲ 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 ಕಸ್ತೂರಿ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾವ ಸುಮ್ನೆ ಮಲಕ, ಆಚೆ ಕಡೆ ನೆಮ್ಮದಿ ಇಲ್ಲ ಅಂತ ಇಲ್ಲಿ ಬಂದ್ರೆ ನಿಂದೇನೆ ಅಲ್ಲಿ ಕಿರಿಕಿರಿ. ಸುಮ್ನೆ ಮಲಕ, ಹಳ್ಳಿ ಕಾಡ ಬೇರೆ. ಯಾವ ಗೋವಿಂದ? ಇದೇ ತರ ಪಿಟೀಲ್ ಬಾರಿಸ್ತಾನಲ್ಲ ಆ ಗೋವಿಂದು. ನನಗೆ ಗೊತ್ತಿಲ್ಲಮ್ಮ.
ಮಿಸ್ಟರ್ ರಾಜಾ ರಾವ್ ವೆಲ್ಕಮ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರ ಅಣ್ಣ? ಚೆನ್ನಾಗಿದ್ದೀರಮ್ಮ. ನೀವು ಚೆನ್ನಾಗಿದ್ದೀರಾ? ಮಿಸ್ಟರ್ ಕೈಲಾಶ್, ಮೀಟ್ ಮೈ ಸನ್ ರಮೇಶ್. ವೆಲ್ಕಮ್ ಯಂಗ್ ಮ್ಯಾನ್. ನೀವು ಬಂದಿದ್ದರಿಂದ ಈ ಪಾರ್ಟಿ ಪಾವನ ಆಯ್ತು. ಶೋಭಾ, ಇವರು ಮಿಸ್ಟರ್ ರಮೇಶ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕಾರ್ನರ್ ಲಿಮಿಟೆಡ್, ಫಾರಿನ್ ರಿಟರ್ನ್. ಅಲ್ವಾ ಡೈತಿ? ಏನಮ್ಮ, ನಮ್ಮ ಹುಡುಗನ ಬಯೋಡೇಟಾ ಎಲ್ಲ ಬಯೋಟ್ ಮಾಡ್ಕೊಂಡ್ರೆ ಆಗಿದೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್. ಥ್ಯಾಂಕ್ ಯು. ಶುಭಾಶಯ ಶೋಭಾ. ಥ್ಯಾಂಕ್ ಯು. ಶೋಭಾ, ರಮೇಶ್ ಅನ್ ಕರ್ಕೊಂಡು ಹೋಗಿ ನಿಮ್ ಫ್ರೆಂಡ್ಸ್ ಗೆಲ್ಲ ಪರಿಚಯ ಮಾಡ್ಕೊಡಮ್ಮ. ರಾವ್, ನಮ್ ಶೋಭಾ ನೀನ್ ಕಳಿಸಿದ ಫೋಟೋ ನೋಡಿಲ್ಲು, ನಿಮ್ ರಮೇಶ್ ಅನ್ನ ತುಂಬಾ ಮೆಚ್ಕೊಂಡಿದ್ದಾಳಪ್ಪ. ನಿಮ್ ಸೈಡ್ ಇಂದ ಎಸ್ ಅಂದ್ರೆ ನಾನ್ ಈ ವರ್ಷನೇ ಮದುವೆ ಮಾಡ್ಕೊಡಕ್ ಸಿದ್ಧ. ಕೈಲಾಶ್, ನಮ್ಮವನು ಸ್ವಲ್ಪ ಮೂಡಿ ಆಗಿದ್ರು, ನಿನ್ ಮಗಳ ಪರಿಚಯ ಆಯ್ತಲ್ಲ, ಇನ್ನೊಂದು ವಾರದಲ್ಲಿ ಅವನ ಮದುವೆ ಪ್ರಸ್ತಾಪ ಮಾಡ್ತೀನಿ. ಆಗ್ಬಹುದು ನೋಡಯ್ಯ, ನಾವಿಬ್ರು ಬೀಗರಾಗ್ತಿದೀವಿ ಅಂತ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಅಮೆರಿಕಾದಲ್ಲಿ ಮೂರು ವರ್ಷ ಇದ್ರ, ನಿಮಗ್ ಡ್ರಿಂಕ್ಸ್ ಅಭ್ಯಾಸ ಇಲ್ವಾ? ಯಾಕೆ ನಾನ್ ಪಾರ್ಟಿಗೆಲ್ಲ ಹೋದ್ರೆ ಹಾಟ್ ಡ್ರಿಂಕ್ಸ್ ತಗೊಳಲ್ಲ, ಓನ್ಲಿ ಬಿಯರ್ ಯು ನೋ, ಜಸ್ಟ್ ಫಾರ್ ಫನ್. ವೆಲ್ಕಮ್ ಡಾಕ್ಟರ್. ಇನ್ ಅರ್ಧ ಗಂಟೆಲಿ ನೀವು ಬರ್ಲಿಲ್ಲ ಅಂದಿದ್ರೆ ನಿಮ್ ಮನೆ ಕಾರ್ ಕಳಿಸ್ತಾ ಇದ್ದೆ. ಅಮೆರಿಕಾದಲ್ಲೆಲ್ಲ ಬ್ಲೂ ಫಿಲ್ಮ್ ತೋರ್ಸಾರಂತೆ. ಹೌದಾ? ಬ್ಲೂ ಫಿಲ್ಮ್ ಸಾ? ನನಗೆ ಗೊತ್ತಿಲ್ವಲ್ಲ, ಸಾರಿ. ಶೀಸ್ ಕಸ್ತೂರಿ, ಕರ್ಕೊಂಡು ಹೋಗಿ ಶೋಭಾಗ್ ಪರಿಚಯ ಮಾಡ್ಕೊಡು, ಬನ್ನಿ. ಹೇಗಿದೆ ಜಗ್ಗು? ಸೂಪರ್ ಶೋಭಾ. ಎಕ್ಸ್ಕ್ಯೂಸ್ ಮೀ ರಮೇಶ್, ಒಂದ್ ನಿಮಿಷ ಬಂದ್ಬಿಟ್ಟೆ.
ಎಲ್ಲಿ ಹೋಗ್ತಿದ್ದೀರ ರಮೇಶ್? ನಾನು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಏನ್ ಕೆಲಸ? ಸರ್ ನನ್ನ ಕ್ಯಾಮ್ರಾ. ವಾಸಂತಿ, ದಿನ ನಿಮ್ ಹಾಸ್ಪಿಟ್ಲು ಪೇಷಂಟು ಆಪರೇಷನ್ ಅಂತ ಬೇಜಾರಾಗೋದಿಲ್ವಾ? ಪುರ್ಸೊತ್ ಮಾಡ್ಕೊಂಡು ಮೈಸೂರು ಬರಬಾರ್ದಾ? ಎಷ್ಟು ವರ್ಷ ಆಯ್ತು ನಿನ್ ಮೈಸೂರು ಬಂದು. ನಿನ್ ಯಜಮಾನ್ ಇದ್ದಾಗ ಒಂದ್ಸಲ ಬಂದಿತ್ತು. ಬರ್ಬೇಕು ಅಂತ ನನಗೂ ಆಸೆ ಇದೆ. ಏನ್ ಮಾಡಕ್ಕಾಗತ್ತ ಆಶಾ? ನಮ್ ಕೆಲಸದಲ್ಲಿ ಪುರ್ಸೊತ್ತೇ ಸಿಗಲ್ಲ. ಮಾಡ್ಕೋಬೇಕಪ್ಪ. ರಮೇಶ್ ಬೆಂಗಳೂರಿನಲ್ಲೇ ಇದ್ದಾನಂತೆ? ಹೌದಮ್ಮ, ನಮ್ಮ ಬ್ಯಾಂಗ್ಳೂರ್ ಗ್ರೂಪ್ ಆಫ್ ಹೋಟೆಲ್ಸ್ ಗೆ ಅವನೇ ಮ್ಯಾನೇಜಿಂಗ್ ಡೈರೆಕ್ಟರ್. ಮ್ಯಾನೇಜಿಂಗ್ ಡೈರೆಕ್ಟರ್ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನ? ಡಾಡೇ ಪಾರ್ಟಿ ಸೂಪರ್. ಗಳು ಯಾರು ಅಂತ ಗೊತ್ತೇನ? ಇವರು ವಾಸಂತಿ ಆಂಟಿ. ನಾಳೆ ಇದೆಯಾ? ಅವಯ್ಯು ಅವಯ್ಯು ಫೈನ್. ನಾನ್ ಬಹಳ ಸಾರಿ ಹೇಳಿದೀನಿ ವಾಸಂತಿ, ಮನೆ ಕಡೆ ಹೋಗ್ಬಿಟ್ಟು ಬರೋ ಅಂತ. ಕೇಳೋದೇ ಇಲ್ಲ. ಬಾ ಪುರ್ಸೊತ್ ಮಾಡ್ಕೊಂಡು ಹಾಸ್ಪಿಟಲ್ ಬರ್ಬೇಡ, ಮನೆಗ್ ಬಾ. ಎಲ್ಲಿ ಆಂಟಿ ಆಫೀಸ್ ಕೆಲಸಗಳಲ್ಲಿ? ಐ ವಿಲ್ ಟ್ರೈ. ಓಕೆ ಓಕೆ ಬರ್ತೀನಿ ಆಶಾ, ಬರ್ತೀನಿ. ಮೈಸೂರು ಬರ್ಬೇಕು, ಬರ್ತೀನಿ. ಕಸ್ತೂರಿ ಮೋನಾಲಿಸ ಡಾಕ್ಟರ್ ಆಂಟಿ ಪ್ರಾಪರ್ಟಿನ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ರಮೇಶ್. ನೆನ್ನೆ ಕರೆದ್ರೆ ಇವತ್ ಹಾಜರ್. ಸಾರಿ. ಏನ್ ನೋಡ್ತಾ ಇದೀಯಾ? ಮನೆ ಆಂಟಿ, ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಕೂತ್ಕೋ. ಏನ್ ನೋಡ್ತಾ ಇದೀಯಾ? ಮೊನಾಲಿಸಾ ಎಲ್ಲ ಆಂಟಿ? ಮೊನಾಲಿಸಾ? ನಿಮ್ಮ ಮನೇಲಿ ಒಂದು ಮೊನಾಲಿಸಾ ಪೇಂಟಿಂಗ್ ಇದೆ ಅಂತ ಅಪ್ಪ ಹೇಳಿದಾಗ ನೆನಪು ಇಲ್ವಾ? ಇಲ್ವಾ? ಕೂತ್ಕೋ, ಕಾಫಿ ತರ್ತೀನಿ. ಸರಿ. ಹಲೋ. ಹಲೋ, ಐ ಆಮ್ ರಮೇಶ್. ನಿಮ್ಮ ಹೆಸರು? ಸಾರಿ, ನಿಮ್ಮ ಹೆಸರು ಕಸ್ತೂರಿ ರೈಟ್? ನಾನು ನೆನ್ನೆ, ಆಕ್ಚುಲಿ ಕಸ್ತೂರಿ ಇಸ್ ಅ ಬ್ಯೂಟಿಫುಲ್ ನೇಮ್ ಇನ್ ಸಂಸ್ಕೃತ. ಸಾರಿ, ಐ ವಿಲ್ ರಿಪ್ಲೇಸ್ ದ ಬ್ರೋಕನ್ ಪಾಟ್. ಸಾರಿ, ನೆನ್ನೆ ಪಾರ್ಟಿಯಲ್ಲಿ ನನ್ನ ನೀವು ರೌಡಿ ಅಂತ ಅನ್ಕೊಂಡಿದ್ರ ಅಂತ ಅನ್ಕೊಂಡಿದ್ದೀನಿ, ಬಟ್ ಈಗ ನೋಡಿದಾಗ ನನ್ನ ನೀವು ರೌಡಿ ಅಂತ ಅನ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಆಮ್ ಐ ರೈಟ್? ಐ ಥಿಂಕ್ ಐ ಆಮ್ ರೈಟ್. ಓ ರಾಂಗ್, ಸಾರಿ. ನೆನ್ನೆ ನೀವು ಪಾರ್ಟಿಯಲ್ಲಿ ತುಂಬಾ ಸುಂದರವಾಗಿದ್ರಿ. ಸಾರಿ, ಆಕ್ಚುಲಿ ನೆನ್ನೆ ನಿಮ್ಮನ್ನ ಪಾರ್ಟಿಯಲ್ಲಿ ನೋಡಿದಾಗಿಂದ ನನ್ನ ನಿದ್ದೆನೆ ಬರಲಿಲ್ಲ. ಯಾವಾಗ ಬೆಳಗಾಗುತ್ತೋ ಯಾವಾಗ ನಿಮ್ಮನ್ನ ನೋಡ್ತೀನೋ ಅಂತ. ಐ ಥಿಂಕ್ ರಮೇಶ್, ಆಂಟಿ ನೀನ್ ಇಲ್ಲಿದೀಯಾ? ನಿನಗೋಸ್ಕರ ನನ್ನ ಮನೆ ಎಲ್ಲ ಹುಡುಕಾಡ್ಬಿಟ್ಟೆ. ಸಾರಿ ಆಂಟಿ, ನೀವ್ ತೊಂದರೆ ಕೊಟ್ಟೆ. ಪರವಾಗಿಲ್ಲ, ತಗೋ ಕಸ್ತೂರಿ. ಇವನು ರಮೇಶ್ ಅಂತ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರ ಮಗ ಕಸ್ತೂರಿ. ಹಲೋ, ಕಾಫಿ ಬೊಂಬಾಟ ಇದೆ. ಥ್ಯಾಂಕ್ ಯು. ಕೆಳಗಡೆ ಹೋಗೋಣ, ಬಾ. ಸಾರಿ ರಮೇಶ್, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದೀಯಾ, ನಿನ್ ಜೊತೆ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ. ಹಾಸ್ಪಿಟಲ್ಗೆ ಹೋಗ್ಬೇಕು, ಅರ್ಜೆಂಟ್ ಆಪರೇಷನ್ ಇದೆ. ಥ್ಯಾಂಕ್ ಯು. ಕಾಫಿ ಆಂಟಿ, ಥ್ಯಾಂಕ್ಸ್ ಫಾರ್ ದ ಕಾಫಿ. ಕಸ್ತೂರಿ, ಮಧ್ಯಾಹ್ನ ಮನೆಗೆ ಬರ್ತೀನಿ, ಇಬ್ರು ಜೊತೆ ಊಟ ಮಾಡೋಣ. ಬೋರ್ ಆಗ್ತಿದ್ಯಮ್ಮ? ಅವ್ರಿಗೇನ್ ಬೋರು, ನಾನಿಲ್ವಾ ಕಂಪನಿಗೆ? ರಮೇಶ್, ನಮ್ ಕಸ್ತೂರಿಗೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲ್ಸ್ಕೊಡೋಣ ಅಂತ. ಫ್ಯಾಂಟಾಸ್ಟಿಕ್ ಐಡಿಯಾ ಆಂಟಿ, ತಬಲಾ ಕಲ್ಸೋಣ. ನೋನ. ಸಿತಾರ್? ಸಿತಾರ? ಇದು ಗಿಟಾರ್. ಹಾ, ಗಿಟಾರ್ ಗಿಟಾರ್. ಒಳ್ಳೆ ಐಡಿಯಾ, ಒಂದೊಳ್ಳೆ ಮಾಸ್ಟರ್ ನ ನೋಡು. ಯು ಆರ್ ಇನ್ಸಲ್ಟಿಂಗ್ ಮೀ ಆಂಟಿ. ವೈ? ನಾನೇ ಇಲ್ವಾ, ಐ ಆಮ್ ಮಾಸ್ಟರ್ ಆಫ್ ಗಿಟಾರ್, ಎಂ ಜಿ. 15 ವರ್ಷ ಗಿಟಾರ್ ಕಲ್ತಿದ್ದೀನಿ, ನಾನ್ ಕಲಿಸ್ತೀನಿ ಅವ್ರಿಗೆ. ಟೈಮ್ ಆಯ್ತು, ಬರ್ತೀನಮ್ಮ. ಆಂಟಿ, ಐ ಆಮ್ ಕನ್ಫರ್ಮ್ ನೋ ಟೀಚಿಂಗ್ ಗಿಟಾರ್ ಫಾರ್ ಅವರ್ ಆಂಟಿ. ಗಿಟಾರ್ ಕಲಿಬೇಕು ನೀನು 6 ಗಂಟೆ ಒಳಗೆ.
ಗಿಟಾರ್ ಕಲಿಯೋದು ಅಂದ್ರೆ ಚಿನ್ನಿದಾಂಡ್ಲಾಡ್ದಂಗ ಅಲ್ಲ ಕಣಯ್ಯ. ಗುರುಜಿ, ಕೃಷಿ ಇದ್ರೆ ಮನುಷ್ಯ ಋಷಿ ಆಗ್ಬೋದು, ಮಹಾಪುರುಷ ಆಗ್ಬೋದು. ಚಂದ್ರಮಂಡಲಕ್ಕೆ ಹೋಗ್ ಬಂದ್ ಜಾತಿರಿ ನಾವು. ಆಫ್ಟರ್ ಆಲ್ ಜುಜುಬಿ ಗಿಟಾರ್ ಆರ್ ಗಂಟೆಲ್ ಕಲಿಯಕ್ಕಾಗಲ್ಲ. ಚಂದ್ರಮಂಡಲಕ್ಕೆ ಹೋದ್ರೇನು, ಸೂರ್ಯ ಮಂಡಲಕ್ಕೆ ಹೋದ್ರೇನು, ಗಿಟಾರ್ ಆರ್ ಗಂಟೆಲ್ ಕಲಿಯಕ್ ಆಗಲ್ಲಯ್ಯ. ಸರಿ, ಆರ್ ಗಂಟೆ ಬೇಡ, ಇನ್ನೆರಡು ಗಂಟೆ ತಗೊಳ್ಳಿ. ನೋಡಯ್ಯ, ನನ್ನಿಂದಲ್ಲ ಈ ಪ್ರಪಂಚದಲ್ಲಿ ಯಾರಿಂದ್ಲು ಎಂಟು ಗಂಟೆ ಒಳಗೆ ಗಿಟಾರ್ ಕಲ್ಸಕ್ ಆಗಲ್ಲ ಕಣಯ್ಯ. ಸುಮ್ಮನೆ ನನ್ ತೊಂದರೆ ಕೊಡ್ಬೇಡ, ಬಿಟ್ಬಿಡಯ್ಯ ನನ್ನ. ಗುರುಜಿ ಗುರುಜಿ, ಆ ಹೇಳ್ಬೇಡಿ ಗುರುಜಿ. ಗುರುಜಿ ಪ್ಲೀಸ್, ಇದೊಂದು ಮಾನ ಮರ್ಯಾದೆ ಪ್ರಶ್ನೆ. ಬೇಕಾದ್ರೆ ಇನ್ನೂ ಎರಡು ಗಂಟೆ ಜಾಸ್ತಿ ತಗೊಳ್ಳಿ, ಹೋಲ್ ಸಲ ಹತ್ತು ಗಂಟೆ. ಪ್ರೀತ್ಸ್ ಒಳಗೆ ಚೋಡ್ ಬಿಟ್ಟಿದ್ದೀನಿ, ದಯವಿಟ್ಟು ನೀವೇ ಕಲ್ಸ್ಕೊಡ್ಬೇಕು ಗುರುಜಿ. ಓ ಜೀಸಸ್, ಅವರೆಲ್ಲ ಬೇಡ ಗುರುಜಿ, ನೀವೇ ಕಲ್ಸ್ಕೊಡಿ ಪ್ಲೀಸ್ ಪ್ಲೀಸ್. ಗುಡ್ ಮಾರ್ನಿಂಗ್ ಮಾಸ್ಟರ್ಜಿ. ನಮಸ್ಕಾರ ಡಾಕ್ಟರ್, ಏನ್ ಇಬ್ಬರ ಬಂದ್ಬಿಟ್ರಿ? ನನ್ ಮಗಳಿಗೆ ಗಿಟಾರ್ ಹೇಳ್ಕೊಡ್ಬೇಕು, ಅದಕ್ಕೋಸ್ಕರ ಬಂದೆ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ, ನೀವ್ಯಾಕೆ ಎಷ್ಟು ದೂರ ಬಂದ್ರಿ? ಪರವಾಗಿಲ್ಲ, ನಾಳೆ ಒಳ್ಳೆ ದಿವಸ, ನೀನು ಪ್ಲೀಸ್ ಕಮ್. ಆಗ್ಲಿ ಡಾಕ್ಟ್ರೆ, ನಾಳೆ ಬೆಳಗ್ಗೆ ಬಂದು ಕಲ್ಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ರಮೇಶ್, ನೀನೇನಿಲ್ಲಿ ಗಿಟಾರ್ ಕಲ್ತ್ಕೊಳ್ಳಕ್ ಬಂದೆ? ಅದು ಅಮೆರಿಕಾ ಹೋಗಿದ್ನಲ್ಲ, ಗಿಟಾರ್ ಔಟ್ ಆಫ್ ಟಚ್, ಕಲಿಯನ ಬಂದೆ. ಅದಕ್ಕೆ ನಿನಗೆ ಯಾಕೆ ತೊಂದ್ರೆ ಅಂತ ನನ್ ಮಾಸ್ಟರ್ ಹತ್ರ ಬಂದೆ. ಬರಲ್ಲ, ಸುಮಾರ ಬಾರಿಸ್ತಾರೆ ನಮ್ಮವರು, ನೋಡಿ ಬಾರಿಸಿ. ಓ ಜೀಸಸ್. ಮಾಸ್ಟರ್, ನಾನ್ ಬರ್ತೀನಿ, ನಾನು ಖಂಡಿತ ಬರ್ಬೇಕು. ಓಕೆ ರಮೇಶ್, ಬರ್ತೀನಿ. ರಮೇಶ್, ಏನಿದು ಗಿಟಾರ್ ಅಂಗಡಿ ಯಾವಾಗ ಸ್ಟಾರ್ಟ್ ಮಾಡ್ದೆ? ಅಲ್ಲ ಆಂಟಿ, ಕಸ್ತೂರಿ ಗಿಟಾರ್ ಕಲಿತಿದ್ಯಾವಲ್ಲ, ಅದಕ್ಕೆ ಪ್ರಪಂಚದ ಅತ್ಯುತ್ತಮ ಗಿಟಾರ್ ಗಳನ್ನ ತಂದಿದ್ದೀನಿ. ಇಲ್ಲಿ ನೋಡಿ, ದಿಸ್ ಗಿಟಾರ್ ಮೇಡ್ ಇನ್ ಜರ್ಮನಿ, ದಿಸ್ ಇಸ್ ಮೇಡ್ ಇನ್ ಫ್ರಾನ್ಸ್, ಈ ಗಿಟಾರ್ ನೋಡಿ ಆಸ್ಟ್ರೇಲಿಯಾ, ಇದು ಅಮೆರಿಕನ್. ಎಲ್ಲ ಲೋಕಲ್ ತರನೇ ಕಾಣಿಸ್ತಿದ್ಯಲ್ಲ. ಹೌದು ಮೇಡಮ್, ಇದೆಲ್ಲ ತುಮಕೂರಲ್ಲಿ ಮಾಡಿದ್ದು. ರಮೇಶ್, ಮಾಸ್ಟರ್ ನಮ್ ಕಸ್ತೂರಿಗೆ ಆಗ್ಲೇ ಗಿಟಾರ್ ತಂದಿದ್ದಾರೆ. ಆಗ್ಲೇ ಬಂದ್ಬಿಟ್ನ. ಏ ಬಾ, ಕಾಫಿ ಕುಡಿಯೋಣ, ಬನ್ನಿ ಮಾಸ್ಟರ್ಜಿ. ನೀನೆಲ್ಲ ಹೋಗ್ತಿದ್ಯಾ ಕಾಫಿಗೆ? ಸರ್, ಮನೆಗೆ ಹೋಗಿ ಕುಡಿಯಯ್ಯ. ಬಾ ಕೂತ್ಕೋ. ಜಾಸ್ತಿ ಆಯ್ತು ಬೇಡ. ಸಾರಿ ಆಂಟಿ, ಅದು ಕನ್ಫ್ಯೂಷನ್, ಆಫೀಸಲ್ಲಿ ಕೆಲಸ ಟೆನ್ಷನ್. ಆಂಟಿ, ನೀವೇನ್ ಟೆನ್ಷನ್ ಹ್ಯಾಂಡಲ್ ಮಾಡ್ತೀರಾ? ವರ್ಷದಲ್ಲಿ 360 ದಿನಾನು ಆಪರೇಷನ್, ಹಾಸ್ಪಿಟಲ್, ಪೇಷಂಟ್ ಒಂದು ಓಡಾಡ್ತಿರ್ತೀರಾ, ಅದು ಈ ಮೈಂಡ್ ಹೆಂಗ ರಿಲೀವ್ ಮಾಡ್ಕೋತೀರಾ? ಕಾಫಿ ಕುಡಿ. ಅಲ್ಲ, ರೆಸ್ಟ್ ತಗೋಬೇಕು ಅಂತ. ಬೇಕು, ಏನ್ ಮಾಡಕ್ಕಾಗತ್ತಪ್ಪ? ಏನ್ ಮಾಡೋದಂದ್ರೆ ಮಾಡ್ಕೋಬೇಕಪ್ಪ. ಏನ್ ಮಾಡ್ಬೇಕು? ಏನ್ ಪಿಕ್ನಿಕ್ ಹೋಗ್ಬೋದು. ಎಲ್ಲಿಗೆ ಹೋಗೋದಪ್ಪ? ಎಲ್ಲಿ ಬೇಕಾದ್ರೆ ಹೋಗ್ಬೋದು, ನಂದಿರ್ ಜೋಕ ಅಲ್ವಾ? ಆಂಟಿ, ಒಂದ್ ಐಡಿಯಾ, ನಾಳೆ ನಿಮ್ಗೂ ರಜಾ, ನನ್ಗೂ ರಜಾ, ಜಾಲಿಯಾಗಿ ನಂದಿ ಹಿಲ್ಸ್ ಪಿಕ್ನಿಕ್ ಹೋಗ್ಬರೋಣ. ನೀನು ನಾನು ಇಬ್ರೆ ನಂದಿ ಹಿಲ್ಸ್ ಹೋಗೋಣ. ನೀವಿಬ್ರೆ? ಇಬ್ರೆ ಇಬ್ರೆ ಇಬ್ರೆ. ಇವರೊಬ್ರೆ ಮನೇಲಿ ಏನ್ ಮಾಡ್ತಾರೆ? ಅವಳ ಮನೇಲಿ ಇರ್ಲಿ ಇರ್ಲಿ ಇರ್ಲಿ, ಬರ್ಲಿ ಆಂಟಿ, ನಮ್ಗೇನ್ ತೊಂದ್ರೆ ಇಲ್ಲ. ಬೇಡ, ಅವಳ ಮನೇಲೇ ಇರ್ಲಿ. ಬರ್ಲಿ ಆಂಟಿ. ಓಕೆ ಓಕೆ ಅಂದ್ರೆ ಏನಂತ ಗೊತ್ತಾ ನಿಮಗೆ? ಓಕೆ ಅಂದ್ರೆ ಅಮೆರಿಕಾದ ಮಾತ್ರ ಓಕೆ ಅಂತ ಹೇಳ್ಬಾರ್ದು. ಅಮೆರಿಕಾದಲ್ಲಿ ಓಕೆ ಅಂದ್ರೆ ಓ ಫಾರ್ ಒನ್, ಕೆ ಫಾರ್ ಕಿಸ್. ಓಕೆ ಅಂದ್ರೆ ಒನ್ ಕಿಸ್. ಜೋಕ್ ಅಂತ ಅನ್ಸಿಲ್ವಾ ನಿಮಗೆ? ಹೇ ಫ್ಯಾಂಟಾಸ್ಟಿಕ್, ಲುಕ್ ದೇರ್ ಲವ್ ಬರ್ಡ್ಸ್, ನೋಡು ಎಷ್ಟು ಮುದ್ದಾ ಪ್ರೀತಿ ಮಾಡ್ತಾ ಇವೆ. ಬ್ಯೂಟಿಫುಲ್ ಲವ್ ಬರ್ಡ್ಸ್, ಅವಕ್ಕೆ ಲವ್ ಮಾಡಿದ್ಬಿಟ್ರೆ ಬೇರೆ ಏನ್ ಬರೋದೇ ಇಲ್ಲ, ಅದಕ್ಕೆ ಲವ್ ಬರ್ಡ್ಸ್ ಅಂತ ಕರೆಯೋದು. ನಾವು ಅವ್ರ ಸಹವಾಸ ಮಾಡಿಬಿಟ್ರೆ ಪ್ರಪಂಚನೆಲ್ಲ ಮರೆತು ದಿನ ಪೂರ್ತಿ ಲವ್ ಮಾಡ್ತಾನೆ ಇರ್ತೀವಂತೆ. ಮುಂದಿನ ಜನ ಲವ್ ಬರ್ಡ್ಸ್ ಆ ಹುಟ್ಟಿದ್ರು ಹುಟ್ಟಬಹುದು. ನಾನು ನೀನು, ಹಲೋ ಫ್ರೀಸ್, ಡೋಂಟ್ ಮೂವ್. ¶¶
ಕಸ್ತೂರಿಯಲ್ಲಿ ನಾನೇ ಹುಡುಕೋತೀನಪ್ಪ. ಕೋಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲದೇ ಸದಾ ಸದಾ ಸದಾ. ನಿನಗೋಸ್ಕರ ಇಡೀ ನಂದಿ ಬೆಟ್ಟ ಹುಡುಕ್ತಾ ಇದ್ದೀನಿ, ಇಲ್ಲಿಂದ ಕೂಡ ಏನ್ ಮಾಡ್ತಿದ್ಯಾ ನೀನು? ನಿನ್ನೇ ನೋಡ್ಕೊಂಡ್ ಬರ್ತಾ ಇದ್ನ, ಮುಳ್ಳಿನ ಗಿಡ ಗಮನಿಸ್ಲಿಲ್ಲ, ಚುಚ್ಚು ಬಿಡ್ತು. ನೋ ಪ್ರಾಬ್ಲಮ್, ಬೇಡ ಬೇಡ. ಕೈಲಾಶ್ ಇಂಡಸ್ಟ್ರೀಸ್ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವನು? ಅವರೇ ಬಂದು ಒಳ್ಳೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದಾರೆ. ಓಹೋ, ನಿಲ್ವಾಕಿಲ್ಲ ಇವನು ಕೋಪು. ಅಲ್ರಿ, ಆದ್ರೆ ರಮೇಶ ಆ ಕಸ್ತೂರಿನ ಇಷ್ಟಪಟ್ಟಿನ ಅಂತ ಹೇಳ್ತಾ ಇದ್ದಾನಲ್ರಿ, ಅವನ ಉದ್ದೇಶ ಅದು ಏನೀಗ? ವಾಸಂತಿ ಮಗಳು ಯಾವತ್ತ ಸತ್ತು ಹೋಗಿದ್ದಾಳೆ, ಈ ಕಸ್ತೂರಿ ಯಾರು? ಹಿಂದ್ ಗೊತ್ತಿಲ್ಲ, ಮುಂದ್ ಗೊತ್ತಿಲ್ಲ, ಇವನ್ ಇಷ್ಟಪಟ್ಟ ಅಂತ ಯಾವಳನ್ನ ಕರ್ಕೊಂಡ್ ಮದುವೆ ಮಾಡಕಾತ? ಅಲ್ರಿ, ಮದುವೆ ಮಾಡ್ಕೊಂಡ್ ಸಂಸಾರ ಮಾಡತ ಅವನು. ಅವನ್ ಇಷ್ಟಪಟ್ಟಿದ್ ಹುಡುಗಿನ ನಾವೇ ನಿಂತ್ ಮದುವೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅವನ್ ಮೊದ್ಲೇ ಮಂಡ ಅಂತ ನಿಮಗೆ ಚೆನ್ನಾಗ್ ಗೊತ್ತಿದೆ. ಒಂದ್ ವೇಳೆ ನಾವ್ ಅವ್ನ ವಿರೋಧವನ್ನ ನೆಡ್ಕೊಂಡ್ ನಿಂತ ಇಟ್ಕೊಳ್ಳಿ, ಆಗ ಅವನು ನಾನ್ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತಾನೆ. ಹಾಗ ನಾವೇನ್ ಮಾಡೋಣ? ಓಕೆ, ಏನು ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಿ? ವಿಧಿ ಅನ್ನೋ ಪ್ರವಾಹದಲ್ಲಿ ಮನುಷ್ಯರು ಕಾಗದ ದೋಣಿ ತರಹ ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಅದು ಎಲ್ಲಿ ಕೊಚ್ಕೊಂಡು ಹೋಗುತ್ತೋ, ಯಾವ ತೀರಾನ ಸೇರಿಸುತ್ತೋ ಯಾರಿಗೂ ಗೊತ್ತಾಗಲ್ಲ. ಹತ್ರ ಸಿಗೋ ದಡಾನ ಹಿಡ್ಕೊಳ್ಳೋರೇ ಜಾಣರು. ಮನುಷ್ಯನ್ ಲೈಫು ತುಂಬಾ ಶಾರ್ಟ್, ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಕಳೆದು ಹೋದದ್ದನ್ನೇ ಜ್ಞಾಪಿಸ್ಕೊಂಡು ಕೊರಕ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಕೈಗೆ ಸಿಗದ ವಸ್ತುವಿಗಾಗಿ ಕಾಯ್ತಾ ಇರೋದು ಮೂರ್ಖತನ. ರಮೇಶ ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದಾನೆ, ನಿನ್ನನ್ನೇ ಮದುವೆ ಆಗ್ಬೇಕು ಅಂತಿದ್ದಾನೆ. ರಮೇಶ ಒಳ್ಳೆ ಹುಡುಗ, ಎಜುಕೇಟೆಡ್, ವೆಲ್ ಸೆಟಲ್ಡ್. ನಿನ್ನಿಷ್ಟ ಏನಮ್ಮ? ಇಲ್ಲ ಡಾಕ್ಟ್ರೇ, ನಾನು ಗೋವಿಂದನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ. ಗೋವಿಂದನ? ಅವನೆಲ್ಲಿದ್ದಾನೆ? ಆ ದಿನ ನಿನ್ ಬಿಟ್ಟು ಹೋದ್ಮೇಲೆ ಮತ್ತೆ ಬರಲೇ ಇಲ್ಲ. ಅವನ್ ಬದುಕಿದಾನೋ ಅಥವಾ ಒಂದೂ ಗೊತ್ತಿಲ್ಲ. ಕಸ್ತೂರಿ, ನೀನಿನ್ನೂ ಅವನಲ್ಲಿ ಆಸೆ ಇಟ್ಕೊಳ್ಳೋದು ತುಂಬಾ ತಪ್ಪು. ಸರಿಯಾಗಿ ಯೋಚನೆ ಮಾಡ್ನೋಡು. ನಾನ್ ಮದ್ವೆ ಆಗೋದಾದ್ರೆ ಗೋವಿಂದನ್ ಮಾತ್ರ. ನಾನ್ ನಿಮ್ ಮಾತು ಗೊಪ್ಪಲಿಲ್ಲ ಅಂತ ಬೇಜಾರಾಯ್ತಾ? ನಾನು ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ? ನನಗೂ ನಿನಗೂ ಏನ್ ಸಂಬಂಧ? ಇಷ್ಟಕ್ಕೂ ನಾನು ಯಾರು? ನಾನೇನ್ ನಿನ್ ಹೆತ್ತ ತಾಯಿನಾ? ಬೆಳಗ್ಗೆ ನಾನೇ ಹೇಳಿದ್ದೆ, ನಮ್ ಕೈಗೆ ಸಿಗದ ವಸ್ತುವಿಗಾಗಿ ಕಾಯ್ಬಾರ್ದು, ಅದು ಮೂರ್ಖತನ ಅಂತ. ಈಗ ನಾನೇ ಆ ಮೂರ್ಖ ಕೆಲಸ ಮಾಡ್ತಾ ಇದ್ದೀನಿ.
ಆ ದಿವಸ ನಿನ್ ಕಣ್ಣಿನ ಪಟ್ಟಿ ಬಿಚ್ಚಿದಾಗ ತಾಯಿ ಹೊಟ್ಟೆಯಿಂದ ಬಂದ ಮಗು ಕಣ್ ಬಿಟ್ಕೊಂಡು ಹೊರಗಿನ ಪ್ರಪಂಚ ನೋಡೋ ಹಾಗೆ ನೀನ್ ಖುಷಿಯಿಂದ ಎಲ್ಲ ನೋಡ್ತಾ ಇದ್ದೆ. ಅದಕ್ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನನ್ನ ಮಗಳ ರೂಪನ ನಿನ್ ರೂಪದಲ್ಲಿ ನೋಡಿ ಮತ್ತೆ ನನ್ ಮಗಳು ನನಗೆ ಸಿಕ್ಬಿಟ್ಲು ಅಂತ ನಾನು ತುಂಬಾ ಸಂತೋಷ ಪಟ್ಬಿಟ್ಟೆ. ಆದ್ರೆ ಈಗ ನನ್ಗನ್ಸುತ್ತೆ ನಾನು ಹಾಕಿದ ಲೆಕ್ಕಾಚಾರ ಎಲ್ಲ ತಪ್ಪು ಅಂತ. ನೀನ್ ನನಗ್ ಸ್ಪಂದಿಸ್ಲಿಲ್ಲ, ಇದೆಲ್ಲ ಋಣ ಬಂಧ ಇರ್ಬೇಕು. ಮಲಕ್ಕ ಹೋಗಮ್ಮ. ನೀನ್ ನನ್ ಮಗಳ ಸ್ಥಾನ ತುಂಬತಿಯಾ ಅಂತ ಆಸೆ ಪಟ್ಟಿದ್ದೆ, ಅದು ತಪ್ಪು ಅಂತ ಈಗ ಗೊತ್ತಾಯ್ತು. ಗೊತ್ತಾಯ್ತು ಗೊತ್ತಾಯ್ತು. ಬೇಗ ಬಂದ್ಬಿಡ್ತೀನಿ ಕಸ್ತೂರಿ, ನಿನ್ ಬಿಟ್ಟು ಎಲ್ಲೋಗ್ತೀನಿ. ಕಸ್ತೂರಿ, ಎಲ್ರಿಗೂ ಕಣ್ಣು ಆ ದೇವ್ರು ಕೊಡ್ತಾನೆ, ನಿಮ್ಗೆ ಆ ಡಾಕ್ಟರ್ ಅಮ್ಮ ಕೊಡ್ತಾರೆ, ನಮ್ಗೆ ಆ ಡಾಕ್ಟ್ರೇ ದೇವತೆ. ನೀವು ಒಂಟಿನ ಡಾಕ್ಟ್ರೇ? ಇಲ್ಲಮ್ಮ, ನಾನು ಒಂಟಿ ಇಲ್ಲ, ನನ್ ಜೊತೆ ನೀನಿದೆಯಲ್ಲ. ಕಸ್ತೂರಿ, 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 ಇಳುದೇವ್ರೆ, ಕಸ್ತೂರಿ, ಎಲ್ಲ ಹೊಟ್ಟೋದ್ಲಪ್ಪ ಇವಳು. ನಾಯ ಕಸ್ತೂರಿ ನೋಡಿದ್ರ? ನೋಡಿಲ್ಲ ಅಮ್ಮವ್ರೆ. ದೇವ್ರಿ, ನಾನು ಇಂಥ ಕೆಲಸ ಮಾಡಿಬಿಟ್ಟೆ, ನಾನು ಇಂಥ ಸ್ವಾರ್ಥಿ. ನನ್ನ ಮೇಲೆ ಎಷ್ಟೊಂದು ಮಮತೆ ತೋರಿಸಿದ ತಾಯಿಗೆ ನಾನು ಇಷ್ಟೊಂದು ನೋವು ಕೊಟ್ಟೆ. ನನಗೆ ಕಣ್ಕೊಟ್ಟ ದೇವತೆ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿಬಿಟ್ಟೆ. ದೇವ್ರಿ, ನನ್ನ ನಿರ್ಧಾರನ ಕ್ಷಮಿಸು. ಹೋಗಿದ್ಯಮ್ಮ, ಯಾರಿಗೂ ಹೇಳ್ದೆ? ಸಂತೋಷವಾಗಿರೋ ಹಾಗೆ ನಾನು ನೋಡ್ಕೋತೀನಿ. ಸರ್, ಮೈಸೂರಿಂದ ಫೋನ್. ಹಲೋ, ಹೇಳಿ ಮಮ್ಮಿ. ಏನು? ನನ್ನ ಕಸ್ತೂರಿ ಮದುವೆಗೆ ಡಾಕ್ಟರ್ ಆಡಿ ಒಪ್ಕೊಂಡ್ರಾ? ದಟ್ಸ್ ಗ್ರೇಟ್.
ताजा ताजा कल्ले काय गर्म गर्म कल्ले काय कोने को कल्ले काय तीनों गति ने आगो तो ये देख मुंचे फाइव स्टार होटल ले चिल्ली चिकन आ तिंता इधरे मत चिंता मगने आ गिनी चात्र तो नावते यार दा ये नंदा इंदन मगन अस्टेंट गिट को पड़ा शुनी कटो बंद बुड़ते हैं ता दूरा दूरता नान में ले रुपए का दरे आ शनी निम तले में लाकर कुछ कोण्डा आधे नानु को अर्थ आता है नानु का अर्थ आया तो बिड़ी क्या गे आ शंकर पनोड़ी इम्पोर्टेड कैमरा तंदो यहाँ इम्प्रूव मारता हूँ ने नी वो इधर निम तातन काल कैमरा इट कुण्डो यार रे बता रे देश तले रो लॉटरी टिकट अल्ला नानु तगोता ने इधनी यहाँ उधर वो टिकट वड़ी ले वासा कैमरा थकोंडो ये हले कैमरा रोड एक बिसाक पड़ते ने गुरु इना ये रिते लॉटरी टिकट तोंदा इधर है रोड गया कैमरा बिल्ला ला नी भी बिल्ती रा ना ना गुरु इल्लोड गुरु मेड फॉर ये चादर फोटो कंटेस्ट इंग्लिश अर्थ आगल अंद्रे सुंदर जोड़ी फोटो गे लक्ष रूपये बहुमान अयो बिड़ा नाटी सतोद्लो निन्टी ओडोद्लो नम याक नषय निन्षय कैमरा जोड़ी फोटो तीवा नेगेटिव नम हर अद्र सेलेक्ट मे अल कल लक्ष रूपाय पर्सेंट नमग पर्सेंट टोमैटो कोसो ऐद रूपाय केजी टोमैटो कोसो तरकारी मरता गोविंद निन्नंत अमायकनिगे शिक्षे कोडिसिद्दक्के आ देवर कोट्ट शिक्षे इदु अग्नि साक्षात् ताळे कट्टिसिकोंडल्ल एंटि तन्न हण ओडवे एल्ल दोचुकोंडु आ एदुरु मने रंभाकोल जोते ओडोगिबिट्लु गोविंद नान बीदि भिकारी आगिबिट्टे गोविंद हट्टे पाडिगोस्कर तरकारी मारता इदिरि गोविंद ಶೆಟ್ರೆ ಇದು ನನ್ನ ಜೈಲಲ್ಲಿ ಕೆಲಸ ಮಾಡ್ತಿದ್ದಾಗ ಕೊಟ್ಟಿರೋ 1000 ರೂಪಾಯಿ ಸಂಬಳ ಇದು ಇದು ನೀವೇ ಇಟ್ಕೊಳ್ಳಿ ನಿಮ್ಮ ಬಾಕಿ 1900 ರೂಪಾಯಿ ನಾನು ನಿಮಗೆ ಕೊಡಬೇಕು ಸರಿನಾ ಶೆಟ್ರೆ ಅಯ್ಯೋ ಬೇಡಪ್ಪ ಬೇಡ ನಿನ್ನ ಜೈಲಿಗೆ ಕಳಿಸೆ ನಾನು ದೊಡ್ಡ ತಪ್ಪು ಬಿಟ್ಟೆ ನೀ ಹಣ ತಕೊಂಡು ನಾನು ಯಾವ ನರಕಕ್ಕೆ ಹೋಗಲಿ ಬೇಡಪ್ಪ ಬೇಡ ಗೋವಿಂದ ಬೇಡ ಶೆಟ್ರೆ ವಾಚ್ಮನ್ ತಾತ ಹೇಗಿದ್ದಾರೆ ನೀನ್ ಜೈಲಿಗೆ ಹೋದ ದಿವಸನೇ सत्तोद्रु नोडी इष्ट वेडिंग कार्ड दल यादा वन सेलेक्ट माडि नीने वन सेलेक्ट माडु इदु नोडि अंटे ई हृदय लव फोटो ई हृदय नन फोटो हृदय संगम तोरिसबहुदु नमस्कार सर नमस्कार ಇಲ್ಲಿ ಕಸ್ತೂರಿ ಮನೆ ಇತ್ತಲ್ಲ ಅದರನ್ನೆಲ್ಲ ಹೊಡೆದಾಕಾಗೋಯ್ತು ಈಗ ಬೇಗ ಬೇಗ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಸ್ವಾಮಿ ಇದು ತಿರುಪತಿ ಗೋವಿಂದ ವೆರಿ ಗುಡ್ ನಿಮಗೆ ಓಕೆನಾ ಯಾವಾಗಲೂ ದೇವರ ಫೋಟೋ ಇರಬೇಕು ಆಗ್ಲೇ ಒಳ್ಳೆದಾ ನಿಮಗೆ ಓಕೆನಾ ಓಕೆ ಆಂಟಿಗೆ ಓಕೆ ಅಂತ ಕಸ್ತೂರಿ ಓಕೆನಾ
ಎಲ್ಲಿ ಹಾಳಾಗೋಗಿದೆ ಇಷ್ಟು ದಿನ ನಿನಗೋಸ್ಕರ ಎಲ್ಲ ಹುಡುಕಿದೀನಿ ಗೊತ್ತಾ ನಾನು ಅದಲ್ಲೋ ಮಾತಾಡ ನಾನು ಅಮೆರಿಕೆಯಿಂದ ಬರೋತಾಗ ಕಾಯ ಕಾಲ ನಿನ್ಗೆ ದೊಡ್ಡ ಮನುಷ್ಯ ಆಗ್ಬಿಟ್ಯಾ ಏನ್ ಮಾಡ್ಲಿ ರಮೇಶ್ ಏನೇನೋ ಆಗೋಯ್ತು ಏನಾಯ್ತು ಅಂತ ನಾನು ಊಹೆ ಮಾಡಕ್ ಬರುತ್ತೆ ಕಣ ನಾನು ಹೋಗ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮ ನಿನ್ನ ಟಿಕೆಟ್ ಕೊಟ್ರು ಅಲ್ಲ ರಮೇಶ್ ಅಪ್ಪ ಅಮ್ಮ ದೇವ್ರ ಸಮಾನ ಕಣ ಇಷ್ಟಿನ ನನ್ಗೆ ಅನ್ನ ಹಾಕಿ ದೊಡ್ಡವನ್ ಮಾಡಿದ್ರು ಅದನ್ ಸಹಾಯ ತನಕ ಮರೆಯಲ್ಲ ಸಹಾಯ ತನಕ ಮರೆಯಲ್ಲ ಅವ್ರೇನೋ ದೊಡ್ಡದಾಗ ಕಿಸಿದ್ಬಿಟ್ರು ನಿನ್ಗೆ ನ್ಯಾಯವಾಗಿ ನೋಡಿದ್ರೆ ನಿಮ್ಮಮ್ಮನ ಆಕ್ಸಿಡೆಂಟ್ ಅಲ್ಲಿ ಸಾಯಿಸಿದ ಕೋರ್ಟ್ಗೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗಿತ್ತು ಅಲ್ಲಿ ಅದಕ್ಕೆ ಬರ ನಿಮ್ ಬೆಳೆಸಿದ್ರು ಅಂತ ಇಟ್ಕೋ ನೋಡೋ ಅವ್ರ ಋಣ ನಿಮ್ಮ ಮೇಲೆ ಏನು ಇಲ್ಲ ಅರ್ಥ ಆಯ್ತಾ ನಡಿ ಮನೆಗೆ ನಡಿಯಪ್ಪ ಕೂತ್ಕೊಳ ಅದೇ ಡೀಟೇಲ್ ನೋಡಿ ಚೆಕ್ ಮಾಡಿ ಗುಡ್ ಮಾರ್ನಿಂಗ್ ಸರ್ ಇನ್ನೊಂದು ಗುಡ್ ಮಾರ್ನಿಂಗ್ ಹೇಳಿ ನನಗಲ್ರಿ ಇವ್ರಿಗೆ ಗುಡ್ ಮಾರ್ನಿಂಗ್ ಸರ್ ಯಾರು ನೋಡ್ತಿದ್ದೀರಾ ಇವ್ರ ಹೆಸರು ಗೋವಿಂದ್ ನನ್ನ ಕ್ಲೋಸ್ ಫ್ರೆಂಡ್ ನಾ ಇಬ್ರು ಎರಡು ದೇಹ ಒಂದು ಪ್ರಾಣ ಇದ್ದಾಗೆ ಇನ್ಮೇಲೆ ಹೋಟ್ಲಿ ಇವರು ಒಂದು ಪಾರ್ಟ್ನರ್ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿರೋ ಅಷ್ಟೇ ರೆಸ್ಪೆಕ್ಟ್ ಮಿಸ್ಟರ್ ಗೋವಿಂದ್ ಕೊಡಬೇಕು ಓಕೆ ಓಕೆ ಸರ್ ಪಾಪ ಮೊದಲು ನೀನು ಅವತಾರ ಚೇಂಜ್ ಮಾಡ್ಬೇಕು ಕಣ ಗೋವಿಂದ್ ನಿನಗೊಂದು ಸಸ್ಪೆನ್ಸ್ ನ್ಯೂಸ್ ಇದೆ ಹೇಳ್ಬಿಡ ನೀನೇ ಗೆಸ್ ಮಾಡಿ ನೋಡೋಣ ಗೊತ್ತಾಗ್ಲಿಲ್ವಾ ನಾನ್ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಕಣೋ ಹೌದಾ ತುಂಬಾ ಸಂತೋಷಿಸ್ತದೆ ಯಾರೋ ಅದೃಷ್ಟವಂತೆ ತೋರಿಸ್ತೀನಿ ಬಾ ಹ್ಮ್ ನಡಿ ಓಕೆ ಉಡ್ಬಿ ಫ್ಯಾಂಟಾಸ್ಟಿಕ್ ಅಲ್ಲ ರಮೇಶ್ ನೀನ್ ತುಂಬಾ ಅದೃಷ್ಟವಂತ ಕಣ ತುಂಬಾ ಚೆನ್ನಾಗಿದ್ದಾಳೆ ಹೆಸರು ಇನ್ನೂ ಚೆನ್ನಾಗಿದೆ ಕಸ್ತೂರಿ ಐ ಲವ್ ಯು ವೆರಿ ಮಚ್ ಕಣ ಕೃಷ್ಣ ಬರ್ಲಿಂತ ಹೆಜ್ಜೆ ಗುರ್ತಾಗ್ತಾ ಇದೆಯಾ ಹಾಕು ಹಾಕು ಖಂಡಿತ ಈ ದಿನ ಕೃಷ್ಣ ಬಂದೇ ಬರ್ತಾನೆ ರಮೇಶ್ ನಾವ್ ಎಲ್ಲೋಗ್ತಾ ಇದೀವಿ ಕಸ್ತೂರಿನ ಭೇಟಿ ಮಾಡಿಸ್ತೀನಿ ಫೋಟೋದಲ್ಲಿ ನೋಡುದ್ನಲ್ಲೋ ಫೋಟೋ ಏನೋ ಮಜಾ ಬಂತು ನೇರವಾಗಿ ನೋಡು ಅಲೋ ಚಲೋ ಡಾಕ್ಟರ್ ಹತ್ರ ನಿಮ್ಗೆ ಪರಿಚಯ ಮಾಡಿಸ್ಬೇಕು ಅಂತಿದ್ದೆ ಲೇಟ್ ಆಗೋಯ್ತು ಹಾಸ್ಪಿಟಲ್ ಹೊರಟ್ಬಿಟ್ಟಿರ್ತಾರೆ ಎನಿವೆ ನನ್ನ ಕಸ್ತೂರಿ ಇರ್ತಾಳೆ ಚೆನ್ನಾಗಿ ನೋಡಿ ಹೇಗಿದ್ದಾಳೆ ಅಂತ ಹೇಳ್ಬೇಕು ಓಕೆ ಕಸ್ತೂರಿ ತಗೊಂಡು ಹೋಗ್ರಮ್ಮ ಇಲ್ಲ ನೀವೇ ಕೊಡಿ ನೀವೇ ತಗೊಂಡು ಹೋಗ್ಬೇಕ್ರಮ್ಮ
ಕಾಫಿ ಥ್ಯಾಂಕ್ ಯು. ಶೀಸ್ ಕಸ್ತೂರಿ. ಕಸ್ತೂರಿ ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ ಕಸ್ತೂರಿ. ನೀನು ಕಣ್ ಬಂದ ಮೇಲೆ ಯಾವ ದೇವ್ರ ನೋಡ್ಬೇಕು ಅಂತ ಹೇಳು, ಆ ಫೋಟೋನ ಪಟ್ಟ ಅಂತ ಅಂದ್ಬಿಡ್ತೀನಿ. ನಾನು ಕಂಡ ತಕ್ಷಣ ನೋಡಿ ನಿನ್ನೆ ನೋಡ್ಬೇಕು. ಗೊತ್ತಾಗಿಲ್ವಾ? ಸ್ವಲ್ಪ ಹೊಡಿತಿಲ್ವಾ? ನಾನು ಹೇಳ್ತೀನಿ, ಇವನ್ ನನ್ ಕ್ಲೋಸ್. ಹೇಳೋ ನೀನ್ ಯಾರು, ನನಗೂ ನಿನಗೂ ಏನ್ ಸಂಬಂಧ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳು. ಹೇಳೋ ಅಮ್ಮ. ಕಸ್ತೂರಿ. ಏನಮ್ಮ ಕಸ್ತೂರಿ, ಗೋಕುಲಕ್ಷ್ಮಿ ಜೋರಾಗಿದ್ದಾಗಿದೆ. ನಮ್ಮನೆಗೆ ಅರ್ಶನ ಕುಂಭಕ್ಕೆ ಬರ್ಬೇಕಮ್ಮ ಇವತ್ತು. ಆಗ್ಲಿ, ಇನ್ನೊಂದೇ ವಾರ ನೀನ್ ಫ್ರೀ ಆಗಿರೋದು. ಮದ್ವೆ ಆದ್ಮೇಲೆ ನಿಂಗ್ ಟೈಮೇ ಸಿಕ್ಕಲ್ಲ. ಯಾಕಂತಿ? ಮದ್ವೆ ಆದ್ರೆ ಟೈಮ್ ಸಿಗಲ್ವಾ? ನಿಮ್ಗೂ ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ. ಹಲೋ ಅಯ್ಯರ್, ನಾನೇ ರಮೇಶ್. ನಿಮ್ ಸರ್ಕಲ್ಗೆಲ್ಲ ಇನ್ವಿಟೇಷನ್ ಹಂಚ್ಬಿಟ್ರಾ? ವೆರಿ ಗುಡ್. ಆಮೇಲೆ ಮದುವೆಗೆ ಬರ್ತಾರಲ್ಲ ನಮ್ಮ ಆಫೀಸ್ ಸ್ಟಾಫ್, ಅವ್ರಿಗೆಲ್ಲ ಸಪರೇಟ್ ಹೋಟೆಲ್ ರೂಮ್ ಅರೇಂಜ್ಮೆಂಟ್. ಹಲೋ ರಮೇಶ್. ಹಲೋ ಆಂಟಿ. ಏನ್ ಆಂಟಿ ಇದ್ದಕ್ಕಿದ್ದಾಗೆ? ನಮ್ಮನೆ ಮದುವೆ ಇನ್ವಿಟೇಷನ್ ಮೊದ್ಲು ನಿಮ್ಮನೆ ಕೊಡ್ಬೇಕು, ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನ್ಯಾಯವಾಗಿ ನೋಡಿದ್ರೆ ಮೈಸೂರ್ಗೆ ಹೋಗಿ ಹಿರಿಯರಿಗೆ ಇನ್ವಿಟೇಷನ್ ಕೊಡ್ಬೇಕು. ಏನಪ್ಪ ಮಾಡ್ಲಿ, ನನಗ್ ಟೈಮೇ ಸಿಗ್ತಾ ಇಲ್ಲ, ಅದು ನಾನು ಒಬ್ಳೆ ಎಲ್ಲ ನೋಡ್ಕೋಬೇಕಲ್ವಾ? ಅದಕ್ಕೇನಂತ ಆಂಟಿ, ಇಲ್ಲೇ ನಮ್ಮನೆ ಹಿರಿಯರೊಬ್ಬರಿದ್ದಾರೆ, ನನ್ನ ಕ್ಲೋಸ್ ಫ್ರೆಂಡ್. ಅದ್ಯಾರಪ್ಪ ಅಷ್ಟೊಂದು ಕ್ಲೋಸ್ ಫ್ರೆಂಡ್? ಗೋವೆನ್ ಗೋವೆನ್. ಫ್ರೆಂಡ್ಶಿಪ್ ಗಿಂತ ಪವಿತ್ರವಾದ ಸಂಬಂಧ ಏನಾದ್ರೂ ಇರೋದಾದ್ರೆ ಅದು ನನ್ನ ಗೋವಿನ್ ಸಂಬಂಧ. ಬಂದ ಏನ್ ರಮೇಶ್? ಇವನೇ ಗೋವಿಂದ್, ಮೈ ಬೆಸ್ಟ್ ಫ್ರೆಂಡ್. ಇವರು ಡಾಕ್ಟರ್ ಆಂಟಿ, ನಂಗೆ ಅತ್ತೆ ಆಗಿ ಬರೋರು. ನಮಸ್ಕಾರ ಮೇಡಮ್. ಮೊದಲನೇ ಇನ್ವಿಟೇಷನ್ ಹಿರಿಯರಿಗೆ ಕೊಡ್ಬೇಕಂತೆ, ಇಲ್ಲಿರೋದಿರ ಒಬ್ನೇ ತಗೋ ಕೊಡಿ. ಎಲ್ಲಾ ಹೊಡೆತಗಳನ್ನ ತಿಂದು ಕೂಡ ಇಷ್ಟೊಂದು ಶಾಂತವಾಗಿದ್ದೀಯಾ ಅಂದ್ರೆ, ನನಗಿಂತ ಚಿಕ್ಕವನಾದ ನಿನಗೆ ನಾನು ಕೈ ಜೋಡಿಸ್ತೀನಿ ಗೋವಿಂದ. ಅಯ್ಯೋ ಬೇಡ ಡಾಕ್ಟ್ರೆ. ಕಸ್ತೂರಿ ಇಷ್ಟಪಟ್ಟು ಮದ್ವೆ ಆಗ್ತಾ ಇಲ್ಲ ಗೋವಿಂದ, ನನ್ನ ಬಲವಂತದಿಂದ ಆಗ್ತಿರೋದು. ನೀನ್ ಬರಲ್ಲ ಅಂತ ತಿಳ್ಕೊಂಡು ನಾನು ಈ ನಿರ್ಧಾರ ತಗೊಂಡ್ಬಿಟ್ಟೆ. ಈ ಪರಿಸ್ಥಿತಿಲಿ ನಾನು ಏನ್ ಮಾಡ್ಲಿ ಹೇಳು? ಡಾಕ್ಟ್ರೆ, ನೀವು ತಗೊಂಡಿದ್ದ ನಿರ್ಧಾರದಿಂದ ನನ್ನ ಮನಸ್ಸು ಪೂರ್ತಿ ಸಂತೋಷ ಆಗಿದೆ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ
ನೀವೇನ್ ಮಾಡಿದ್ದೀರೋ ನಾನು ಅದನ್ನೇ ಮಾಡ್ತಿದ್ದೆ. ಕಸ್ತೂರಿನ ನನ್ ಮದುವೆ ಆಗಿದ್ದಿದ್ರೆ ನನ್ನಿಂದ ಏನ್ ಸಂತೋಷ ಸಿಕ್ತಿತ್ತು? ನಾನೇ ಫುಟ್ಪಾತ್, ನನ್ನ ಜೊತೆ ಕಸ್ತೂರಿನೂ ಫುಟ್ಪಾತ್ ಮಾಡ್ಲಾ. ನಿಮ್ಮಿಂದ, ರಮೇಶನಿಂದ ಕಸ್ತೂರಿಗೆ ಅದೃಷ್ಟ ಬಂದಿದೆ. ಆ ಅದೃಷ್ಟನ ಯಾರು ದೂರ ಮಾಡಬಾರ್ದು ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಮಿಸ್ಟರ್ ರಾವ್, ವಾಟ್ ಇಸ್ ದಿಸ್ ಸರ್ಪ್ರೈಸ್? ನಿಮ್ ಮಗ ರಮೇಶ್ಗೆ ಕೈಲಾಸ್ ಮಗಳು ಶೋಭಾ ಜೊತೆ ಮದುವೆ ಅಂತ ಹೇಳ್ತಿದ್ರಲ್ಲ. ನಮ್ಮ ಹುಡುಗ ಕಸ್ತೂರಿನ ಇಷ್ಟಪಟ್ಟ, ಮಕ್ಕಳ ಆಸೆಯನ್ನು ನೆರವೇರಿಸೋದು ತಂದೆ ತಾಯಿಗಳ ಕರ್ತವ್ಯ ತಾನೆ. ವಾಟ್ ಯು ಸೇ? ಸ್ವಾತಿ ಮುತ್ತಂತಿರೋ ನನ್ನ ಸೊಸೆ ನಮ್ಮ ಮನೆಗೆ ಬರ್ತಾ ಇರೋದು ನನ್ನ ಅದೃಷ್ಟ ಅಲ್ವಾ ವಸಂತಿ? ಡಾಕ್ಟ್ರೆ, ತವ್ರ ಮನೆ ಹುಡುಗರೇನ ನಿಮ್ಮ ಮಗಳಿಗೆ ನಿಮ್ಮ ಕೈಯಿಂದ ಕೊಡಿ. ಏನಾಯ್ತು ಗುರು? ನಾವು ಕಳಿಸಿದ್ವಲ್ಲ ಈ ಫೋಟೋಗೆ 100,000 ರೂಪಾಯಿ ಬಹುಮಾನ ಬಂದಿದೆ. ಸರಿ ಕೃಷ್ಣ. ಹಲೋ ಸುನೀಲ್. ಹಲೋ. ಸರಿ, ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರ. ಹೌದಾ? ವೆರಿ ಹ್ಯಾಂಡ್ಸಮ್. ಇದನ್ನ ನೋಡಿದ್ರೆ ಈ ಫಾರಿನರ್ಸ್ ಕೈ ಕಾಪಿ ಮಾಡಿರೋದು. ಅಮ್ಮ, ಇದ್ರಲ್ಲಿ ಹೂವ ಇದೆ. ಏನಿದಲ್ಲ, ಯಾಕೆ ನಡೀತಾ ಇದೆ? ಯಾಕೆ ನಡೀತಾ ಇದೆ ಹೇಳು. ಈ ಕತ್ಲೆ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದ ಕೂಡಿಗೆ ಯಾಕೆ ಕಣ್ ಕೊಡಿಸ್ದೆ? ಈ ಕೆಟ್ಟದ್ದೆಲ್ಲ ನೋಡ್ಲಿ ಅಂತನ? ಒಂಟಿಯಾಗಿದ್ದ ನನ್ನ ಜೀವನದಲ್ಲಿ ಯಾಕೆ ಬಂದೆ? ಯಾವಾಗ್ಲೂ ನನ್ನ ಜೊತೆಲಿ ಇರ್ತೀನಿ ಅಂತ ಯಾಕೆ ಸುಳ್ಳು ಹೇಳ್ದೆ? ಈಗ ನನ್ನಿಂದ ಯಾಕೆ ದೂರ ಆಗ್ತಿದ್ಯಾ ಗೋವಿಂದು? ಯಾಕೆ ಗೋವಿಂದು, ನನ್ನಿಂಗೇನು ಅನ್ಯಾಯ ಮಾಡಿದ್ದೆ? ನೀನಿಂತ ನೀಚ ಅಂತ ಮೊದ್ಲೇ ನನಗೆ ಗೊತ್ತಿತ್ತು. ಅದಕ್ಕೆ ನೀನು ನನ್ನ ಮಗನಿಂದ ದೂರ ಎಸಿದ್ದು. ಹೋದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷರಿ ಅಂತ ಈಗೇನ್ ರಾತ್ರಿ ಅಂತ ಮಾಡಕ್ ಬಂದಿದೆ ಇಲ್ಲಿ ನೀನು? ಮಿಸ್ಟರ್ ರಾವ್, ಪ್ಲೀಸ್ ಸ್ಟಾಪ್ ಇಟ್. ಗೋವಿಂದ್ ಮಾಡಿದ್ ಒಂದೇ ಒಂದ್ ತಪ್ಪು, ತಾನ್ ಪ್ರೀತಿಸಿದ ಹುಡುಗಿನ ತನ್ನ ಸ್ನೇಹಿತನಿಗೋಸ್ಕರ ತ್ಯಾಗ ಮಾಡಿದ್ದು, ಕಸ್ತೂರಿ ಸುಖಕ್ಕೋಸ್ಕರ ಆಸೆ ಪಟ್ಟಿದ್ದು, ಅವರಿಬ್ರು ಸುಖವಾಗಿರೋದಕ್ಕೆ ತಾನು ಅಡ್ಗೋಡಿ ಆಗಿರಬಾರ್ದು ಅಂತ ನನ್ನ ಬಾಯಿ ಮುಚ್ಚಿಸಿದ್ದು, ಇಷ್ಟಕ್ಕೆಲ್ಲ ನಾನೇ ಕಾರಣ. ಐ ಆಮ್ ಸಾರಿ, ಪ್ಲೀಸ್ ನನ್ನ ಕ್ಷಮಿಸಿ.
ಏನು ಅನ್ಯಾಯ? ಒಳ್ಳೆ ಜೋಡಿ, ಮೊದಲೇ ಬಹುಮಾನ ಕೊಟ್ಟಿದ್ದಾರೆ, ಒಳ್ಳೆ ತಿಪ್ಪೆ. ಏನ್ ಸರ್, ನಿಮ್ಮ ಹುಡುಗಿನ ನನಗೋಸ್ಕರ ತ್ಯಾಗ ಮಾಡ್ತೀರಾ? ಯಾಕೆ ನಮ್ಮ ಸ್ವಂತ ಹುಡುಗಿ ಪಟಾಸಕ್ ಬರಲ ಅನ್ಕೊಂಡಿದ್ದೀರಾ? ಯಾರು ಹೇಳ್ಬೇಡ, ನಾನು ಆಗ್ಲೇ ಅಮೆರಿಕಾದಲ್ಲಿ ಒಂದು ಹುಡುಗಿನ ಸೆಟ್ಅಪ್ ಮಾಡ್ಬಿಟ್ಟು ಬಂದಿದೆ. ಇದೆಲ್ಲ ಮಾಡಿ ನಿನಗೋಸ್ಕರ ಕಾಣಲೋ. ಮೋನಾಲಿಸಾ, ಮೋನಾಲಿಸಾ, ವೆರಿ ಸಾರಿ ಮೋನಾಲಿಸಾ, ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದೆಲ್ಲ ಸುಳ್ಳು, ಬರೀ ನಾಟಕ. ನಿಮ್ಮಿಬ್ರು ಒಂದ್ ಮಾಡ್ಬೇಕು ಅಂತ ಆಡಿದ್ ನಾಟಕ ಅಷ್ಟೇ, ದಟ್ಸ್ ಆಲ್. ಏನ್ ಆಂಟಿ ನೀವು, ನನ್ ಮಾತುಗ್ ಸೋತೋಗಿ ಆ ಮೋನಾಲಿಸಾನ ಈ ತರಲೆ ಕಟ್ಟಣ ಅಂತಿದ್ರಲ್ಲ, ನಾನ್ ವಟ ವಟ ಅಂತ ಮಾತಾಡ್ತೀನಷ್ಟೇ, ಹೃದಯ ಬಲು ಲೊಡ್ಕಾಸಿ ಅವ್ ನೋಡಿ, ಅವನೇ ಅವಳು ಕರೆಕ್ಟ್ ಆದ ಜೋಡಿ. ಆ ಹೈಟ್ ಗ ಹೈಟ್, ಆ ಕಲರ್ ಗ ಕಲರ್, ವಾ ಸೂಪರ್. ಏನ್ರಿ ಎಲ್ಲ ನೋಡ್ತಾ ಕೂತ್ಬಿಟ್ರಿ, ಅಪರೂಪದ ಜೋಡಿ ಅಂತ ಪೇಪರ್ ಅಲ್ಲೇ ಬಂದ್ಬಿಟ್ಟಿದೆ, ಜೋಡಿ ನಿಮ್ ಮುಂದೆ ನಿಂತಿದೆ. ಕಮ್ ಆನ್, ಗಿವ್ ದಮ್ ಅ ಗುಡ್ ಹ್ಯಾಂಡ್ ಕ್ಲಾಪ್. ಗೋವಿಂದ ಸುಖ ಮುಖ್ಯ, ಪ್ಲೀಸ್ ಬಾ. ಸ್ಮಾರ್ಟ್ ರಮೇಶ್. ಹೇ ಡಿಯಾ ಡಿಯಾ ಡಾ.